ದೇವರ ನಾಮಕ್ಕೆ ಸ್ತೋತ್ರವಾಗಲಿ 2020ನೇ ಇಸ್ವಿಯಲ್ಲಿ ದೇವರು ಮತ್ತೊಂದು ಹೊಸ ತಿಂಗಳನ್ನ 10ನೇ ತಿಂಗಳಾಗಿರುವ ಅಕ್ಟೋಬರ್ ತಿಂಗಳನ್ನ ಕಾಣಲಿಕ್ಕಾಗುವಂತೆ ಆ ತಿಂಗಳ ಮೊದಲನೆಯ ದಿನವನ್ನ ಪ್ರವೇಶಿಸುವಂತೆ ದೇವರು ನಮ್ಮೆಲ್ಲರಿಗೂ ಕೃಪೆಯನ್ನು ಕೊಟ್ಟಿದ್ದಾನೆ ಕಳೆದ ಸೆಪ್ಟೆಂಬರ್ ತಿಂಗಳು ಪೂರ್ತಿಯಾಗಿ ದೇವರು ನಮ್ಮನ್ನ ನಡೆಸಿಕೊಂಡು ಬಂದನಲ್ವಾ ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಆನ್ಲೈನ್ ಮೂಲಕ ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದಿದ್ದೇವೆ ಈಗ ನಾವಿರುವ ಸ್ಥಳಗಳಲ್ಲಿಯೇ ಮನೆಗಳಲ್ಲಿಯೇ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯೊಂದಿಗೆ ಈ ಮುಂಜಾನೆಯ ಪ್ರಾರ್ಥನೆಯನ್ನು ಶುರು ಮಾಡೋಣ ಬನ್ನಿ ಪ್ರಿಯ ದೇವಜನರ ನಮ್ಮ ಕಣ್ಣುಗಳನ್ನು ನಾವು ಮುಚ್ಚೋಣ ಪರಲೋಕದಲ್ಲಿರುವಂತ ನಮ್ಮ ತಂದೆಯೇ ಕಳೆದ ಸೆಪ್ಟೆಂಬರ್ ತಿಂಗಳು ಪೂರ್ತಿಯಾಗಿ ನಮ್ಮನ್ನು ನೀನು ನಡೆಸಿಕೊಂಡು ಬಂದೆಯಪ್ಪ ನಮಗೆ ಯೆಹೋವ ಈರೇ ನೀನಾಗಿದ್ದೆ ಯೆಹೋವ ಶಾಲೋಮ್ ನೀನಾಗಿದ್ದೆ ಯೆಹೋವ ನಿಸ್ಸಿ ನೀನಾಗಿದ್ದೆ ಯೆಹೋವ ರೂವಾ ನೀನಾಗಿದ್ದುಕೊಂಡು ಕಳೆದ ತಿಂಗಳು ಪೂರ್ತಿಯಾಗಿ ನಮ್ಮನ್ನು ನಡೆಸಿಕೊಂಡು ಬಂದಂತ ನಿನ್ನ ಕೃಪೆಗಾಗಿ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವಪ್ಪ ಈಗ 10ನೇ ತಿಂಗಳಾಗಿರುವ ಅಕ್ಟೋಬರ್ ಅನ್ನು ನಾವು ಪ್ರವೇಶ ಮಾಡಿದ್ದೇವೆ ಸ್ವಾಮಿ ಆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ನಾವೆಲ್ಲರೂ ಆನ್ಲೈನ್ ಮೂಲಕ ಒಟ್ಟಾಗಿ ಸೇರಿ ಬಂದಿದ್ದೇವೆ ಸ್ವಾಮಿ ಈ ಮುಂಜಾನೆ ಪ್ರಾರ್ಥನೆಯನ್ನು ನೀವು ಆಶೀರ್ವದಿಸಿ ಕೊಡಿರಿ ಮತ್ತು ಈ ಮುಂಜಾನೆ ಪ್ರಾರ್ಥನೆಯನ್ನು ವೀಕ್ಷಿಸುತ್ತಿರುವಂತ ಎಲ್ಲರಿಗೂ ಇದು ಆಶೀರ್ವಾದದಾಯಕವಾಗಿ ಮಾರ್ಪಡಿಸಿ ಕೊಡಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವಪ್ಪ ಪ್ರಾರಂಭದಿಂದ ಕೊನೆಯ ತನಕ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್ ಆಮೆನ್ ಓಕೆ ಪ್ರಿಯ ದೇವಜನರೇ ಈಗ ಸ್ವಲ್ಪ ಹೊತ್ತು ನಾವು ದೇವರನ್ನ ಹಾಡುಗಳ ಮೂಲಕ ಆರಾಧನೆಯ ಮೂಲಕ ದೇವರನ್ನ ಸ್ತುತಿಸಿ ನಾವು ಆರಾಧಿಸೋಣ ಆರಾಧನೆಯ ತರುವಾಯ ಒಂದು 15 ನಿಮಿಷ ನಾವು ಕೃತಜ್ಞತಾ ಪ್ರಾರ್ಥನೆಯಲ್ಲಿಯೂ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲೂ ನಾವು ಕಳೆಯೋಣ ನಂತರ ದೇವರ ವಾಕ್ಯದೊಂದಿಗೆ ಈ ದಿನದ ಮುಂಜಾನೆಯ ಪ್ರಾರ್ಥನೆಯನ್ನು ನಾವು ಮುಗಿಸೋಣ ಈಗ ದೇವರನ್ನ ಸ್ತುತಿಸಿ ಆರಾಧಿಸುವಂತ ಸಮಯ ಹಾಡಿನ ತಂಡದವರೊಂದಿಗೆ ಸೇರಿ ನಮ್ಮ ದೇವರನ್ನ ನಾವು ಸ್ತುತಿಸಿ ನಾವು ಆರಾಧಿಸೋಣ ಹಲ್ಲೆಲೂಯಾ ಹಲ್ಲೆಲೂಯಾ ಬೆಳಗಿನ ಸಮಯದಲ್ಲಿ ದೇವರನ್ನು ಹುಡುಕುವುದು ನಮಗೆ ಸಿಕ್ಕಿರುವಂತ ಭಾಗ್ಯವಾಗಿದೆ ಈ ಒಂದು ಸಮಯದಲ್ಲಿ ಕೂಡ ಆತನ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಕಾಲೈದೋರುಮ ಅವರುಡೆ ಕಿರುಬೈ ಪುದಿದಾ ಇರಕ್ರದ ಏನು ಬೆಳಗಿನ ಜಾವದಲ್ಲಿ ಆತನ ಕೃಪೆಯು ನೂತನವಾಗಿದೆ ಈ ಒಂದು ಸಮಯದಲ್ಲಿ ಕೂಡ ಆತನ ಕೃಪೆಯನ್ನು ನೆನೆಸುತ್ತಾ ದೇವರೇ ಕರ್ತರ್ ಕಿರುಬೈ ಎಂದ್ರೂ ಮುಳ್ಳದು ಎಂದ್ರೆಂದ್ರೂ ಮಾರಾದದು ಆತನ ಕೃಪೆಯು ಯಾವತ್ತಿಗೂ ಬದಲಾಗುವುದೇ ಇಲ್ಲ ಆತನ ಕೃಪೆಯಲ್ಲಿ ನಾವು ನೆಲೆ ನಿಂತಿದ್ದೇವೆ ಈ ಒಂದು ಸಮಯದಲ್ಲಿ ಈ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ என்றென்றும் மாறாதது கர்த்தர் கிருபை என்றும் உள்ளது என்றென்றும் மாறாதது ஆண்டுகள் தோறும் ஆண்டவர் கிருபை ஆண்டு நடத்திடுதே ஆண்டு நடத்திடுதே ஆண்டுகள் தோறும் ஆண்டுகள் தோறும் ஆண்டவர் கிருபை ஆண்டு நடத்திடுதே கரத்தை பிடித்து நடத்தினாரே கடந்த நாட்கள் முழுவதும் நம்மை கரத்தை பிடித்து நடத்தினாரே தகப்பன் பிள்ளையை சுமப்பது போல தோளில் சுமந்து நடத்தினாரே தகப்பன் பிள்ளையை சுமப்பது போல தோளில் சுமந்து நடத்தினாரே கர்த்தர் நல்லவர் தேவன்
பெரியவர் கர்த்தர் நல்லவர் நம் தேவன் பெரியவர் பெரியவர் பரிசுத்தர் கிருபைகள் நிறைந்தவர் உண்மை உள்ளவர் பெரியவர் பரிசுத்தர் கிருபைகள் நிறைந்தவர் உண்மை உள்ளவர் வியாதி படுக்கை மரண நேரம் பலனற்ற வேளையில் தாங்கினாரே வியாதி படுக்கை மரண நேரம் பலனற்ற வேளையில் தாங்கினாரே விடுதலை தந்தார் பலனும் மீண்டார் சாட்சியாய் நம்மை நிறுத்தினாரே விடுதலை தந்தார் பலனும் மீண்டார் சாட்சியாய் நம்மை நிறுத்தினாரே கர்த்தர் நல்லவர் கிருபைகள் நிறைந்தவர் உண்மையுள்ளவர் பெரியவர் பரிசுத்தர் கிருபைகள் நிறைந்தவர் உண்மையுள்ளவர் பெரியவர் பெரியவர் பரிசுத்தர் கிருபைகள் நிறைந்தவர் உண்மையுள்ளவர் பெரியவர் பரிசுத்தர் கிருபைகள் நிறைந்தவர் ಆತನು ನಮ್ಮನ್ನು ಕಳೆದ ದಿನ ಪೂರ್ತಿಯಾಗಿ ನಮ್ಮನ್ನು ಸಂರಕ್ಷಿಸಿ ನಮ್ಮನ್ನು ಕಾದು ನಡೆಸಿದಾನೆ ಅಲ್ವಾ ಆತನ ಕೃಪೆಯನ್ನು ನೋಡಿ ದೇವರೇ ನಿಮ್ಮ ಕೃಪೆಗಾಗಿ ಸ್ತೋತ್ರ ಅಪ್ಪ ಅಂಡವರೇ ಕಡಂದ ನಾಟ್ಗಳು ಮುಳುವುದಮ ಎಂಗಳೇ ಅಪ್ಪ ಕಣ್ಮಣಿ ಪೋಲ ನಿಂಗ ಪಾತಿಂಗ ಅದಕ್ಕಾಗ ನಂಜು ಯೇಸಪ್ಪ ನಿಂಗ ಎವ್ಳೋ ನಲ್ಲವರಾಗ ಇರಕಿಂಗಪ್ಪ ಹಿಂಗೆ ವಾಳ್ಕೆಲ ನಿಂಗ ನಲ್ಲ ದೈವಮಾಗ ಇರಕ್ರಿಂಗ ನಂಗು ಆರಾಧಿಕಿರೋಮಪ್ಪ ಆತನನ್ನು ನೋಡಿ ಹೇಳೋಣ ಯೇಸುವೇ ನೀನು ಎಷ್ಟು ಒಳ್ಳೆಯವನು ಅಪ್ಪ ಅಪ್ಪ ದೇವರೇ ನಿಮಗೆ ಸ್ತೋತ್ರಪ್ಪ எப்படி நான் அன்றே உமக்கு சொல்லுவேன் செய்த நன்மைகள் ஏராளமே எப்படி நான் அன்றே உமக்கு சொல்லுவேன் செய்த நன்மைகள் ஏராளமே ரட்சிப்பின் பாத்திரத்தை கொண்டு பாதத்தை ஓயாமல் முத்தம் செய்யவேசுவே ரட்சிப்பின் பாத்திரத்தை எடுத்துக்கொண்டு பாதத்தை ஓயாமல் முத்தம் செய்யவே துணையாக நின்றேன் எனக்கு நல்லவராய் எனக்கு நல்ல
ಕೃಪವರೆ ನನ್ನ ಪ್ರೀತಿಯ ನೆರಳಲ್ಲಿ ತಂಗುವೆ ನಿನ್ನ ಹೊಲುಮೆಯ ಮಡಿಲಲ್ಲಿ ಮಲಗುವೆ ನಿನ್ನ ಪ್ರೀತಿಯ ನೆರಳಲ್ಲಿ ತಂಗುವೆ ನಿನ್ನ ಹೊಲುಮೆಯ ಮಡಿಲಲ್ಲಿ ನಾ ಮಲಗುವೆ ಅತಿಶಯವಾದ ನಿನ್ನ ಪ್ರೀತಿಯ ನೆನೆಸಿ ನೆನೆಸಿ ಹಾಡುವೆ ಅತಿಶಯವಾದ ನಿನ್ನ ಪ್ರೀತಿಯ ನೆನೆಸಿ ನೆನೆಸಿ ಹಾಡುವೆ ಅತಿಶಯವಾದ ನೆನೆಸಿ ನೆನೆಸಿ ಹಾಡುವೆ ಅತಿಶಯವಾದ ನಿನ್ನ ಪ್ರೀತಿಯ ನೆನೆಸಿ ನೆನೆಸಿ ಹಾಡುವೆ ಅಪ್ಪ ಈ ಬೆಳಗಿನ ಸಮಯದಲ್ಲಿ ಅಪ್ಪ ನಿಮ್ಮ ಅತಿಶಯವಾದ ಪ್ರೀತಿಯನ್ನು ನೆನೆಸಿ ದೇವರೇ ನಿಮಗೆ ಕೃತಜ್ಞತೆ ಅಂತ ಹೇಳುತ್ತೇವೆ ಅಪ್ಪ ದೇವರೇ ನಮ್ಮ ಕಾಣುವಂತ ನಿನ್ನ ಕಣ್ಗಳು ಅಪ್ಪ ನಿಮ್ಮನೇ ನೋಡಲಿ ಅಪ್ಪ ದೇವರೇ ಈ ದಿನ ಪೂರ್ತಿ ಕರ್ತನೆ ಅಪ್ಪ ನಿಮ್ಮನೇ ನೋಡುತ್ತಾ ನಿಮ್ಮ ಮುಖವನ್ನೇ ದರ್ಶಿಸುತ್ತ ಅಪ್ಪ ದೇವರೇ ನಿಮ್ಮನೇ ನಾವು ಆರಾಧಿಸುತ್ತೇವೆ ಅಪ್ಪ ಈ ಆರಾಧನೆಯಲ್ಲಿ ಬಂದಂತ ಎಲ್ಲಾ ಸ್ತುತಿಗೂ ಎಲ್ಲಾ ಮಹಿಮೆಗೂ ಎಲ್ಲಾ ಘನತೆಗೂ ನೀವು ಯೋಗ್ಯನು ಅಪ್ಪ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್ 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 ಹಾಲೆಲೂಯಾ ಆಮೆನ್ ಹಾಲೆಲೂಯಾ ದೇವನுடைய சமூகத்தில இந்த வேளையில கூட நம்ம அவருக்கு நன்றி உள்ள இதயத்தோடு நம் நன்றிகளை செலுத்துவோம் தேவர సన్నిధానದಲ್ಲಿ ಈ ದಿನ ಕೃತಜ್ಞತೆ ಹೃದಯದಿಂದ ದೇವರಿಗೆ ವಂದನೆ ಸಲ್ಲಿಸಲಿಕ್ಕೆ ಕಡಂದ 9 ಮಾದಮಂ ಕಿರುಬಯಾಯ್ ನಮ್ಮಳೆಯೋ ನಮ್ಮ ಕುಟುಂಬತೆಯೋ ನಮ್ಮ ಪಿಳ್ಳೆಗಳೆಯೋ ನಮ್ಮளுடைய சபை மக்களையோ அவர் பாதுகாத்து எல்லா விதத்திலே நடத்தி வந்த தேவனுக்கு நம்ம இதயத்தின் ஆழத்திலிருந்து நம்ம நன்றியை செலுத்துவோம் ಕಳೆದ 9 ತಿಂಗಳಿಂದ ನಮ್ಮನ್ನ ಸಭೆನ ಕುಟುಂಬವನ್ನ ಮಕ್ಕಳನ್ನ ಎಲ್ಲರನ್ನ ಸಂರಕ್ಷಣೆ ಮಾಡಿಕೊಂಡು ಬಂದಂತ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪೌಲ್ ಇಪಡಿಯಾಗ சொல்லுகிறார் 1 தெசலோனிக்கே 5:18 ல எல்லாவற்றிலேயும் ஸ்தோத்திரம் செய்யுங்கள் அப்படி செய்வது கிறிஸ்து இயேசுவுக்குள் உங்களை குறித்துதான தேவனுடைய சித்தமாய் இருக்கிறது என்று சொல்லி 1 தெசலோனிக்கா 5:18 ವಾಕ್ಯದಲ್ಲಿ ಪೌಲನ ಈ ರೀತಿ ಹೇಳ್ತಾನೆ ಎಲ್ಲಾದರಲ್ಲಿ ಕೃತಜ್ಞತೆ ಸ್ತುತಿ ಮಾಡ್ರಿ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಲ್ಲವತ್ತಿಕೋಂ ನನ್ಮಯಾನಲು ಸರಿ ತೀಮಯಾನಲು ಸರಿ ನಮ್ಮ ಅವರಿಗೆ ಮುಳು ಹೃದಯತೋಡು ಅವರಿಗೆ ನಂದ್ರಿ ಸ್ತೋತ್ರಗಳೇ ಏರೆಡಕ ಪೌಲ್ ನಮ್ಮಳೆ ಎನ್ಕರೇಜ್ ಮಾಡುಗರಾರೆ ಎಲ್ಲಾದರಲ್ಲಿಯೂ ಕೃತಜ್ಞತೆ ಸ್ತೋತ್ರವನ್ನ ಮಾಡುವುದಕ್ಕಾಗಿ ಪೌಲನು ನಮ್ಮನ್ನ ಪ್ರೋತ್ಸಾಹ ಪಡಿಸುತ್ತಾನೆ ಎಲ್ಲಾ ಸೂಳ್ನೆಲೆಗಳೇ ನಮ್ಮಳೆ ನಡೆತಿ ಬಂದ ದೇವನ್ ನಮ್ಮಳೆ ಪಾದಗಾತು ಬಂದ ದೇವನ್ நம்மளை போஷித்த தேவன் நம்மளை தாங்கி ஏந்தி தப்புவித்த தேவனுக்கு நம் இதயத்தின் ஆழத்திலிருந்து நம்ம நன்றியை ஏறெடுக்கலாம் எல்லா விதத்திலும் நம்மன போஷித்த தேவரு நம்மன ஹாத்துக்கொண்ட தேவரನ್ನ நம்மன சம்ரக்ஷணை மாடிட தேவரನ್ನ நாவு ஸ்துதிசி கிருதக்னதன செலுத்தಬೇಕು अनेक நேரத்துல நம்ம நினைக்கிறோம் अनेक கஷ்டங்கள் போராட்டங்கள் இதையே எனக்கு அனுமதித்ததுன்னு சொல்லி ஆனா தேவனுடைய வசனம் நமக்கு தெளிவாக சொல்லுகிறது अनेक சார் நாம் நினைச்சபோது கஷ்ட வேதனைகள் யாக்கே நம்ம ஜீவிதல அனுமதிசலாகுதே என்பதை நினைச்சபோது எஸ் ரோமர் 8:28 அன்றியும் அவருடைய தீர்மானத்தின்படி அழைக்கப்பட்டவர்களாய் தேவனிடத்தில் அன்பு கூறுகிறவருக்கு சகலமும் நன்மைக்கு ஏதுவாக நடக்கிறது என்று பார்க்கிறோம் ரோமா 8:28 வாக்கிய பிரகார இதல்லதே தேவர சங்கல்பத மேரேகே கரியல்பட்டு ஆத்தனனு பிரீச்சுவர ஹிதக்காகி எல்லா காரியங்களும் அனுகூலவாகுதே என்று நமக்கு ஒத்ததே சகலமும் நன்மைக்கு ஏதுவாக அவர் செய்கிற தேவன் சகலவன ஹிதக்காகி மாடல நன்மை செய்கிற தேவனுக்கு நம்ம நன்றியை ஏறெடுக்கலாம் ಒಳ್ಳೆಯದನ್ನು ಮಾಡುವಂತ ದೇವರಿಗೆ ದಾವಿದನ ರೀತಿಯ
ರೀತಿಯಾಗಿ ಎಲ್ಲಾ ಪರಿಸ್ಥಿತಿಯಲ್ಲೂ ದೇವರಿಗೆ ಸ್ತೋತ್ರವನ್ನು ಮಾಡೋಣ ಮೊದಲಾವದು ಮಾದತಲೆ ಮೊದಲಾವದು ನಾಳೆ ಇಂದ ಕಾಳೆ ವೇಳೆಯಲ್ಲಿ ನಮ್ಮ ಅವರಿಗೆ ಹೃದಯದಿನ ಆಳತಲಿರುವ ಅವರಿಗೆ ನಮ್ಮ ನಂದ್ರಿಯೇ ಸಲ್ಲತಲ್ಲ ನೂತನ ತಿಂಗಳಿನ ಮೊದಲ ದಿವಸದಲ್ಲಿ ಈ ಮುಂಜಾನೆಯಲ್ಲಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣವಾ ಆಮೆನ್ ಕರ್ತರ್ ಎನಕ್ಕೆ ಸೇದ ಎಲ್ಲಾ ನನ್ಮೈಗಳಕ್ಕಾಗಿ ನಾನು ಎನ್ನತೈ ಸಲ್ಲುವೆನ್ ರಕ್ಷಿಪಿನ ಪಾತ್ರತೆ ಎಡೆದುಕೊಂಡು ಕರ್ತರುಡಿಯ ನಾಮತೈ ತೊಳೆದುಕೊಳ್ಳುವೆನ್ ಎಂದು ಸೊಲ್ಲಿ ದಾವೀದ್ ತನ್ನೋಡಿ ಹೃದಯದಿನ ಆಳತಲಿರುವ ಸಲ್ಲುಗರಾರೆ ದೇವರು ನನಗೆ ಮಾಡಿದ ಉಪಕಾರಕ್ಕೆ ಬದಲಾಗಿ ನಾನು ಏನನ್ನ ಸಲ್ಲಿಸಲಿ ರಕ್ಷಣ ಪಾತ್ರವನ್ನು ತೆಗೆದು ದೇವರಿಗೆ ಸಲ್ಲಿಸುವೆನೆ ಎಂಬುದಾಗಿ ದಾವೀದನು ಹೇಳ್ತಾನೆ ಆಮೆನ್ ಅಬಡಿಯ ಇರುಕರ ಎಡಂಗಳೆಲ್ಲ ಕರಂಗಳೆ ಉಯರ್ತಿ ಆಂಡವರಿಗೆ ನಮ್ಮ ನಂದ್ರಿಯೇ ಸಲ್ಲತಲಾ ಇರುವಂತ ಸ್ಥಳದಲ್ಲಿ ಹಾಗೆ ನಮ್ಮ ಕೈಗಳ ಮೇಲೆ ಕೆತ್ತಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ ದೇವರೇ ಮಕ್ಕ ನಂದ್ರಿಯಪ್ಪ ದೇವರೇ ನಿನಗೆ ಸ್ತೋತ್ರಪ್ಪ ಆಂಡವರೇ ನಿನಗೆ ಸೇಯಿದೆಲ್ಲ ನನ್ಮೈಗಳಕ್ಕಾಗಿ ನಂದ್ರಿ ದೇವರೇ ನೀನು ಮಾಡಿದ ಅಷ್ಟು ಉಪಕಾರಕ್ಕಾಗಿ ಸ್ತೋತ್ರ ಅಪ್ಪ ಎಂಗ ಕುಟುಂಬತಲೆ ಎಂಗ ಆಂಡವರೇ ಸಭೆಯಲ್ಲಿ ಎಂಗ ಒವ್ವೊರ್ತರ ಪಿಳ್ಳೆಗಳுடைய ವಾಳ್ಕೈಲೆ ನಿಂಗೆ ಇಮ್ಮಟ್ಟು ನಡೆಸಿ ವಂದ ಎಲ್ಲಾ ನನ್ಮೈಗಳಕ್ಕಾಗಿ ನಂದ್ರಿ ಸಲ್ಲತುಗರೋ ದೇವರೇ ನಮ್ಮ ಕುಟುಂಬದಲ್ಲಿ ನಮ್ಮ ಸಭೆಯಲ್ಲಿ ನಮ್ಮ ಜನರ ಮಧ್ಯದಲ್ಲಿ ನೀನು ಇಷ್ಟ ದಿನ ನಡೆಸಿಕೊಂಡು ಬಂದಂತ ಪ್ರತಿಯೊಂದು ಉಪಕಾರಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳ್ತೇವೆ ಇಂದ ಲಾಕ್ ಡೌನ್ ನಾಟ್ಕಳಿಲೆ ಎತ್ತನೆಯೋ ಸೂಳ್ನೆಲೆಗಳ ಪ್ರಚನೆಗಳಿಲೆಯೋ ಕರ್ತರ್ ನೀರ್ ನಲ್ಲವರಾಗಿ ಇರುಂದೆ ಎಂಗಳೇ ನಡೆಸಿ ವಂದಿರೆ ಎಂಗಳೇ ತಾಂಗಿ ನೀರ್ ಅದಕ್ಕಾಗಿ ಸ್ತೋತ್ರಿಕರೋ ಈ ಲಾಕ್ ಡೌನ್ ಪರಿಸ್ಥಿತಿಯಲ್ಲಿ ನೀನು ನಮ್ಮನ್ನ ನಡೆಸಿಕೊಂಡು ಬಂದೆ ನೀನು ನಮ್ಮನ್ನ ನಮಗೆ ಒಳ್ಳೆಯವನಾಗಿ ಇದೆ ಅದಕ್ಕಾಗಿ ಸ್ತೋತ್ರ ಎಂಗಳೇ ಪಾದಗಾತ್ ಎಂಗಳೇ ನಡೆಸಿ ಆಂಡವರೇ ಎಲ್ಲಾ ಸೂಳ್ನೆಲೆಗಳಲ್ಲೂ ಎಂಗಳೇ ಆಂಡವರ ತಾಯೆ போல தகனப்பனை போல எங்களை தேற்றி ஆற்றி வழிநடத்தி வந்ததுக்காக நன்றி செலுத்துகிறோம் எல்லா பரிசுத்தமான சம்ரட்சிசி தந்தை தாயே ரீதியாக நம்மன மார்க்க நடத்திதற்காக நமக்கு ஸ்தோத்திரவன் அர்ப்பிஸ்தேவே அப்பா अनेक நேரங்களிலே நாங்க சோர்ந்து போகும் பொழுது எங்களை பலன் தந்தீர் அப்பா நாங்க பலவீனமா இருக்கும் போது உம்முடைய பலத்தினால எங்களை நிரப்பி நீர் அதற்காக நன்றி செலுத்துகிறோம் अनेक சாரி பலஹீனராகிட்டாக நமக்கு நம்ம பலவன ஒதுக்கி நம்மன பலபடுத்ததற்காக ஸ்தோத்திரம் மாட்டவே ஆபத்து காலத்தில் எங்களுக்கு துணையாக இருந்தீர் அற்புதமாக எங்களுக்கு சுகம் தந்தீர் அற்புதமாக எங்களை நடத்தினரது அதற்காக உதவி ಪ್ರಾರ್ಥನೆ ಮಾಡುವುದಕ್ಕೆ ಅನುದಿನವು ದೇವರ ವಾಕ್ಯವನ್ನು ಓದುವುದಕ್ಕೂ ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಮಾಡ್ತೇವೆ ಅಪ್ಪ ತಡರಿಂದು ಮುಡಿಯ ಊಳಿಯತೆ ಸೈಯ ಜನಗಳಿಗೆ ಮುಡಿಯ ವಾರ್ತೆಯೇ ಕೊಡುಕ ಅಂದ್ರ ಎಲ್ಲಾ ವಿಧತಲಿಯೋ ತಡೆಯಿಂದ್ರೆ ನೀವು ನಡೆಸಿ ಬಂದಿರ ಅದಕ್ಕಾಗಿ ನಾವು ನಂದ್ರಿ ಸಲ್ಲತುಗರೋ ಮುಂದುವರೆದು ಸೇವೆ ಮಾಡುವುದಕ್ಕೆ ಜನರಿಗೆ ವಾಕ್ಯವನ್ನು ಕೊಡುವುದಕ್ಕೆ ನಮ್ಮ ನಡೆಸಿಕೊಂಡು ಬಂದ ಕೃಪೆಗಾಗಿ ಸ್ತೋತ್ರ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಇಂದ ನಾಟ್ಕಳಿಲ್ಲಪ್ಪ ಎಲ್ಲಾ ಇಕ್ಕಟ್ಟಾನ ಸೂಳ್ನೆಲೆಗಳಲ್ಲೂ ನೀರ್ ಮಾತ್ರವೇ ಎಂಗಳಿಗೆ ನಲ್ಲವರಾಗಿ ಇರುಂದು ನಲ್ಲದೈ ಸೇದ ದೇವನ್ ಉಮ್ಮೈ ನಾವು ಹೃದಯದಿನ ಆಳತಲಿರುವ ನಂದ್ರಿ ಸಲ್ಲತುಗರೋ ಈ ದಿನಗಳಲ್ಲಿ ಇಕ್ಕಟ್ಟಾದ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನೀನು ನಮಗೆ ಒಳ್ಳೆಯವನಾಗಿದ್ದು ಒಳ್ಳೆಯದನ್ನ ಮಾಡುವಂತ ದೇವರಾಗಿರುವುದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸ್ತೋತ್ರವನ್ನು ಅರ್ಪಿಸುತ್ತೇವೆ ನಮ್ಮ ಕರಂಗಳೇ ಉಯರ್ತಿ ಆಂಡವರೇ ಮಕ್ಕಳು ನಂದ್ರಿ ಕೈಗಳ ಮೇಲೆ ದೇವರೇ ಸ್ತೋತ್ರ 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 ಎಂಬುದಾಗಿ ನಂದ್ರಿ ಆಂಡವರೇ ನಿನಗೆ ಮಹಿಮೆ ಥ್ಯಾಂಕ್ ಯು ಸೋ ಮಚ್ ಲಾರ್ಡ್ ವಂದನೆ ಕರ್ತನೆ ನಿನಗೆ ಸೇದ ಎಲ್ಲಾ ನನ್ಮೈಗಳಿಗಾಗಿ ನಂದ್ರಿ ಸಲ್ಲತುಗರೋ ನೀನು ಮಾಡಿದಂತ ಮಹೋಪಕಾರಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಹಲ್ಲೆಲೂಯಾ ಥ್ಯಾಂಕ್ ಯು ಲಾರ್ಡ್ ವಂದನೆ ವಂದನೆ அங்கீகார தொடர்ந்து நம்ம ஒரு சில காரியத்துக்காக நம்ம ஜெபிக்கலாம் முந்தோர்காரிகளுக்காக நூத்தி 138 கோடிக்கு மேற்பட்ட ஜனங்களுக்காக நம்ம தேவனிடத்துல நம்ம பரிந்து பேசலாம் ಬೆಳಗ್ಗೆ 138 ಕೋಟಿ ಜನರಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಕೈಕಟ್ಟಾನ ಸೂಳ್ನಿಲೈ ನಮ್ಮ ದೇಶದಲ್ಲಿ ಸೂಳ್ದು ಕೊಂಡಿರುತ್ತದೆ ಇಕ್ಕಟ್ಟಾದ ಪರಿಸ್ಥಿತಿ ನಮ್ಮ ದೇಶವನ್ನು ಆವರಿಸಿಕೊಂಡಿದೆ ಎಂಗ ಪಾತಾಳು ಒಂದು ಪಾಸಿ ಅಬ್ಡಿನ ಒಂದು ನೆಗಟಿವ್ ಆನ ಪೇಚುಕಳ್ ಅನೇಕ ಇಡತ್ತಿಲ ವಂದು ಕೊಂಡಿರುತ್ತದೆ ಎಲ್ಲಿ ನೋಡಿದ್ರು ನಕಾರಾತ್ಮಕ ನೆಗಟಿವ್ ಮಾತುಗಳು ಎಲ್ಲೆಲ್ಲ ಸಹ ಒಂದು ಹೋಪ್ ಇಲ್ಲದ ಒಂದು ಪೇಚುಕಳ್ ಒಂದು ನಂಬಿಕೆ ಇಲ್ಲದ ಒಂದು ವಾರ್ತೆಗಳೇ ನಮ್ಮ ಕೇಳ್ಕರೋ ಒಂದು ನಿರೀಕ್ಷೆ ಇಲ್ಲದಂತ ಮಾತುಗಳನ್ನ ನಾವು ಕೇಳ್ತಾ ಇದ್ದೇವೆ ಆಮೆ ನಮ್ಮ ಇಂಡಿಯಾ ದೇಶತೆ ದೇವನுடைய ಕರತೆ ಒಪ್ಪು ಕೊಡಕಲಾಂ ಅವರದನ್ನ ನಮ್ಮ ದೇಶತೆ ಪಾದಗಾಕಣೋ ನಮ್ಮ ಭಾರತ ದೇಶವನ್ನ ದೇವರ ಕೈಗೆ ಒಪ್ಪಿಸ ಕೊಡನು ಬಾ ದೇವರೇ ನಮ್ಮ ಭಾರತ ದೇಶವನ್ನ ಸಂರಕ್ಷಿಸಬೇಕು ನಮ್ಮ ನಾಮಂ ತರಿಕಪಟ್ಟ ಎಂಜನಗಳು ತಂಗಳೈ ತಾಳ್ತಿ ಜಪಂ ಪಣ್ಣಿ ಅವರுடைய ಮುಖತೆ ತೇಡುಂ ಬೊಳುದು
ದೇವ ನಮ್ಮ ದೇಶಕ್ಕೆ ಕ್ಷೇಮತೆ ಕೊಡುಕರ ದೇವನಾಗಿರುತ್ತಾರೆ ತಿಳಿದ ಆರಿಸಿಕೊಂಡಂತ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ನನ್ನ ಮುಖವನ್ನು ಹುಡುಕಿದರೆ ನಾನು ದೇಶಕ್ಕೆ ಕ್ಷೇಮನ ಕೋವಿಡ್ 19 ಸೀಸನ್ ಎತ್ತನೆ ಜನಗಳು ಇಂದ ವೇಳೆ ಮರಿತು ಕೊಂಡಿರುಕಾಂಗ ಎತ್ತನೆಯೋ ಪೇರ್ ಹಾಸ್ಪಿಟಲ್ ಐಸೋಲೇಟಲ್ ಇರುಕಾಂಗ ಅನೇಕ ಪೇರ್ ಕಷ್ಟತಲ ಅವಧಿಪಟ್ಟು ಕೊಂಡಿರುಕಾಂಗ ಅವರುಗಳಿಗಾಗೂ ನಮ್ಮ ದೇವನಿಡತಲ ಮೊರೆಯಿಡಲಾ ಕೋವಿಡ್ 19 ಕಾಲದಲ್ಲಿ ಎಷ್ಟು ಜನರು ಆಸ್ಪತ್ರೆಗಳಿದ್ದಾರೆ ಎಷ್ಟು ಜನರು ಮರಣವನ್ನು ಅಪ್ಪಿದ್ದಾರೆ ಎಷ್ಟು ಜನ ಬಾಧೆಯನ್ನು ಅನುಭವಿಸುತ್ತಿದ್ದಾರೆ ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮೆಲ್ಲರೂ ಇರುಕ್ರೆ ಎಡಂಗಳಿಲ್ಲ ಕಣ್ಗಳೆ ಮೂಡಿ ನಮ್ಮ ನಮ್ಮ ದೇಶಕ್ಕಾಗಿ ನಮ್ಮ ದೇವನಿಡತಲೆ ಜಪಿಕಲಾಮ ಇರುವಂತ ಸ್ಥಳದಲ್ಲಿ ಹಾಗೆ ನಮ್ಮ ಕಣ್ಗಳು ಮುಚ್ಚಲ್ಪಟ್ಟು ನಮ್ಮ ದೇಶಕ್ಕಾಗಿ ನಾವು ಮೊರೆಯಿಡೋಣ ಇಂದ ಸ್ಥಳದಲ್ಲಿ ಸಹ್ಯಪಡುಗ್ರ ಜವನಗಳು ಜಪಗಳಕ್ಕೆ ಎನ್ ಕಣ್ಗಳು ತಿರಂದವೆಗಳೂ ಎನ್ ಸೆವಿಗಳು ಕೇಟ್ಕ್ರವಿಗಳುಮಾ ಇರುಕ್ರದೆಂದು ಸೊಲ್ಲಿ ವೇದತಲೆ ಪಾರ್ಕರೋ ನಾವು ಮಾಡುವಂತ ಪ್ರಾರ್ಥನೆಗೆ ನನ್ನ ಕಣ್ಣುಗಳು ತೆರೆಯಲ್ಪಟ್ಟವುಗಳು ನನ್ನ ಕಿವಿಗಳು ತೆರೆಯಲ್ಪಟ್ಟವುಗಳು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಆಮೆನ್ ನಮ್ಮ ಜನಗಳಿಗಾಗಿ ನಮ್ಮ ಪರಿಂದು ಪೇಸಲ ನಮ್ಮ ಜನರಿಗಾಗಿ ನಾವು ಮಧ್ಯಸ್ಥಿಕೆ ಮಾಡೋಣ ದೇಶತೆ ನೀಂಗ ಪಾದುಗಾತುಕೊಳ್ಳುಂಗ ಕಾಪಾತುಂಗಪ್ಪ ದೇವರೇ ನಮ್ಮ ದೇಶವನ್ನು ನೀನು ಕಾಪಾಡು ಸಂರಕ್ಷಿಸು ಎಂಗ ಜನಗಳೇ ನೀಂಗ ಪಾದುಗಾತುಕೊಳ್ಳುಂಗಪ್ಪ ನಮ್ಮ ಜನರನ್ನ ನೀನು ಕಾಪಾಡು ದೇವರೇ ಅಪ್ಪ ಇಂದ ವೈರಸ್ ಲಿರಂದ ಎಂಗ ದೇಶತೆ ನೀಂಗ ವಿಡುವಿಕುಂಬಡಿಯಾಯ ನಂಗ ಜಪಿಕರೋ ಈ ವೈರಸ್ ನಿಂದ ನಮ್ಮ ದೇಶವನ್ನು ಬಿಡುಗಡೆ ಮಾಡು ಎಂಬ ಪ್ರಾರ್ಥನೆ ಮಾಡ್ತೀವಿ ದೇಶತಲ ಎಲ್ಲಾ ಜನಗಳು ಅಪ್ಪ ಇಂದ ವೈರಸ್ ಲಿರಂದ ಸುಗತೆ ಪೆಟ್ಟುಕೊಳ್ಳಟು ಯಾರೆಲ್ಲ ಹಾಸ್ಪಿಟಲ್ ಅಡ್ಮಿಟ್ ಪಣ್ಣಿರ್ಕಾಂಗಲ ಎಲ್ಲಾ ತಿಕರ್ತ ಸುಗಪಡ್ತಿರುವಿರಾಗ ಎಂದು ಸೊಲ್ಲಿ ನಂಗ ಜಪಿಕರೋ ನಮ್ಮ ದೇಶದ ಪ್ರತಿಯೊಂದು ಜನರು ಈ ವೈರಸ್ ನಿಂದ ಆಸ್ಪತ್ರೆಯಲ್ಲಿ ಯಾರೆಲ್ಲ ಅಡ್ಮಿಟ್ ಆಗಿದ್ರು ಪ್ರತಿಯೊಬ್ಬರು ಬಿಡುಗಡೆ ಸೌಖ್ಯವನ್ನು ಹೊಂದಿಕೊಳ್ಳಲಿ ಎಂಬ ಪ್ರಾರ್ಥನೆ ಮಾಡ್ತೇವೆ ಕಿರುಬ ಎಂಗ ದೇಶದ ಮೇಲೆ ಕಾಣ್ಬೀಂಗೆ ಉಮ್ಮಡೆ ದಯವು ಎಂಗ ದೇಶದ ಮೇಲೆ ಕಾಣ್ಬೀಂಗೆ ಎಂದು ಸೊಲ್ಲಿ ನಂಗ ಜಪಿಕರೋ ನಿಮ್ಮ ಕರುಣೆ ಕೃಪೆ ದಯೇನ ನಮ್ಮ ದೇಶದ ಮೇಲೆ ತೋರಿಸು ಎಂಬ ಪ್ರಾರ್ಥನೆ ಮಾಡ್ತೇವೆ ಇಂದ ವೇಳೆ ಕೂಡ ನಾವು ಎಂಗ ದೇಶತೆ ಕರ್ತರುಡಿಯ ಆಳ್ಗೈಕ್ಕೆ ಒಪ್ಪು ಕೊಡುಕರೋ ಉಮ್ಮಡೆಯ ಅಪ್ಪ ಉಮ್ಮಡೆ ಮಗಿ ಉಮ್ಮಡೆಯ ಕರತಲ ನಾವು ಒಪ್ಪು ಕೊಡುತ್ತೆ ನಂಗ ಜಪಿಕರೋ ಅಪ್ಪ ದೇವರೇ ನಮ್ಮ ದೇಶವು ನಿಮ್ಮ ಆಳ್ವಿಕೆಯ ಕೈ ಕೆಳಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೇವೆ ಎಲ್ಲ ಅವರು ಎದುರುಕಾಲ ಜನಗಳಿಗೆ ಉಂಟಾಗಿ ಇರುಕಟ್ಟು ಒಳ್ಳೆಯ ಭವಿಷ್ಯತ್ ಕಾಲ ಜನರಿಗೆ ಉಂಟಾಗಲಿ ಪುರ್ಲಾಧಾರತ್ಲ ಅವ್ರ ಪೆರಿಯ ಮಾತ್ರ ಉಂಟಾಗಟ್ಟು ಆರ್ಥಿಕದಲ್ಲಿ ಆರ್ಥಿಕ ವಿಷಯದಲ್ಲಿ ಒಂದು ಬದಲಾವಣೆ ಉಂಟಾಗಲಿ ಇಂದ ವೈರಸ್ ಲಿರಂದ ನಮ್ಮ ದೇಶ ವಿಡುವಿಕ ಪಡಟು ಈ ವೈರಸ್ ನಿಂದ ದೇಶ ಬಿಡುಗಡೆನ ಹೊಂದಲಿ ಅಪ್ಪ ದೇಶ ಕರ್ತರುಕುಳ್ಳ ಮಗಿಳ್ಚಿಯ ಇರುಕಟ್ಟು ಎಂದು ಸೊಲ್ಲಿ ನಾವು ಜಪಿಕರೋ ಅಪ್ಪ ದೇಶ ಕರ್ತನಲ್ಲಿ ಸಂತೋಷವಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಪ್ಪ ದೇಶ ಅಪ್ಪ ಕೊರೋನಾ ಫ್ರೀ ದೇಶವಾಗಿ ಇರುಕಟ್ಟು ಎಂದು ಸೊಲ್ಲಿ ನಾವು ಜಪಿಕರೋ ದೇಶ ನಮ್ಮ ದೇಶ ಕೊರೋನಾ ವಿಲ್ಲದಂತ ದೇಶವಾಗಿ ಇರಲಿ ಎಂಬುದನ್ನು ಪ್ರಾರ್ಥನೆ ಮಾಡ್ತೇವೆ ನೀವು ಪಾದಗಾತುಕೊಳ್ಳುಂಗ ನೀವು ನಡೆತುಂಗಪ್ಪ ಎಂಗಳೂರು ಎಲ್ಲ ಅಧಿಕಾರಿಗಳೇ ಕರ್ತ ನೀವು ನಡೆತುಂಗ ಎಂದು ಸೊಲ್ಲಿ ನಾವು ಜಪಿಕರೋ ನಮ್ಮ ದೇಶವನ್ನ ಸಂರಕ್ಷಿಸು ನಡೆಸು ಎಲ್ಲ ಅಧಿಕಾರನ ಕಾಪಾಡಿ ನಡೆಸಪ್ಪ ಆಮೆನ್ ಇಂದ ಕಾಲೇ ವೇಳೆ ನಮ್ಮ ಕರತಲೇ ನಾವು ಒಪ್ಪಿಕೊಡುಕರೋ ಮುಂಜಾನೆ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೇವೆ ಜಪಗಳೇ ನೀರು ಕೇಟದಕ್ಕಾಗಿ ನನ್ರಿ ಸಲ್ಲತುಗರೋ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಯೇಸುವಿನ ನಾಮತನಾಳೆ ಜಪಿಕರೋ ಮೇಗಳ ನಲ್ಲ ಪಿದಾವೇ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಒಳ್ಳೆಯ ತಂದೆಯೇ ಆಮೆನ್ 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 ಕಾರ್ಯತಕ್ಕಾಗಿ ನಮ್ಮ ಜಪಿಕಲಾಂ ಹಾಗೆ ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋ ಅನೇಕ ಸ್ಟೇಟ್ಲ ಇಂದ ಮಾದತಲೇ ಇರಂದು ಸ್ಕೂಲ್ಗಳು ಕಾಲೇಜುಗಳು ತರಕ್ಕರದಾಗ ಚೊಲ್ಲಿರುಕ್ರಾಂಗ ಅನೇಕ ರಾಜ್ಯಗಳಲ್ಲಿ ಶಾಲೆ ಕಾಲೇಜುಗಳನ್ನ ತೆಗಿಬೇಕೆಂಬುದಾಗಿ ಹೇಳಿದ್ದಾರೆ ನಿರಯ ಪಿಳ್ಳೆಗಳು ಸ್ಕೂಲ್ಕ್ಕೆ ಹೋಗಿ ಕಾಲೇಜಿಗೆ ಹೋಗಿ ಪಡಿಕರದಕ್ಕೆ ಹೋಗ್ರ ಸೂಳ್ನಿಲೆ ಉಂಟಾಗಿರೋದು ಅನೇಕ ಜನರು ಮಕ್ಕಳಿಗೆ ಕಾಲೇಜು ಶಾಲೆಗಳಿಗೆ ಹೋಗುವಂತ ಅವಕಾಶಗಳು ದೊರಕಿದೆ ಇಂದ ಇಂದ ಸಿಚುವೇಶನ್ಲ ಜನಗ ಕೂಡಿ ಬರುಗಿರೋದು ಒಂದು ಸರಿಯಾದ ಒಂದು ಕಾರ್ಯವಾಗ ಇಲ್ಲ ಆದ್ರೆ ಇಂತಹ ಸನ್ನಿವೇಶದಲ್ಲಿ ಜನರು ಸೇರಿ ಬರುವುದು ಒಳ್ಳೆಯ ಕಾರ್ಯವಲ್ಲ ಅದನ್ನ ಕರ್ತರ್ ದಾನ್ ಕಿರುಬಯಾಯ್ ನಡತನು ಪಾದುಗಾತುಕೊಳ್ಳೋಣ ದೇವರು ತಾನೇ ಈ ಕಾರ್ಯವನ್ನು ಸಂರಕ್ಷಿಸಬೇಕು ಮತ್ತು ಮಾರ್ಗ ನಡೆಸಬೇಕು ಎಲ್ಲ ಪಿಳ್ಳೆಗಳೇ ಪಾದುಗಾತುಕೊಳ್ಳೋಣ ಎಲ್ಲ ಸ್ಕೂಲ್ಲ ಕಾಲೇಜಸ್ಲ ಪಡಿಕ್ರ ಪಿಳ್ಳೆಗಳು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಪಣ್ಣ ಅವಂಗ ತಂಗಳೇ ಪಾದುಗಾತುಕೊಳ್ಳೋಣ ಇದಕ್ಕಾಗಿ ನಮ್ಮೆಲ್ಲರೂ ಅದಕ್ಕಾಗಿ ಜಪಿಕಲಾಮ ಕಾಲೇಜು ಶಾಲೆಗಳಿಗೆ ಹೋಗುವಂತೆ ಎಲ್ಲಾ ವಿದ್ಯಾರ್ಥಿಗಳು ಅಂತ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಪ್ರಾರ್ಥನೆ ಕೂಡ ನಮ್ಮ ಇರುಕ್ರಣಗಳಲ್ಲಿ ನಮ್ಮ ಕರಂಗಳೇ ಉಯರ್ತಿ ನಮ್ಮ ಆಂಡವರ ಇಡತಲೆ ನೋಕಿ ಪಾರ್ಕಲಾ ಇರುವಂತ ಸ್ಥಳದಲ್ಲಿ ನಮ್ಮ ಕೈಗಳ ಮೇಲೆ ಕೆತ್ತಿ ದೇವರು ನೋಡಿ ನಾವು ಪ್ರಾರ್ಥಿಸೋಣ ನಲ್ಲ ವೇಳೆಕಾಯ್ ನಾವು ನನ್ರಿ ಸಲ್ಲತುಗರೋ ದೇವರೇ ನಾವು ಒಳ್ಳೆಯ ಸಮಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ ದೇಶದಲ್ಲ ಅಪ್ಪ ಎಂದ ಇಡತಲೆಲ್ಲ ಆಂಡವರೇ ಸ್ಕೂಲ್ಸ್ ಕಾಲೇಜಸ್ ತರಕ್ಕಪಡುಗಿರೋದೋ ಹಾಗೆ ಎಲ್ಲಾ ಇಡತ್ತಲೆಯೋ ಅಪ್ಪ ಅವಡೆ ಪಿಳ್ಳೆಗಳ ಮೇಲೆ ನಮ್ಮ ಪಾದುಗಾಪು ಇರ್ಪದಾಗ ಎಂದು ಸೊಲ್ಲಿ ನಾವು ಜಪಿಕರಮ್ಮಪ್ಪ ಅವ್ರು ಎಲ್ಲೆಲ್ಲಿ ಶಾಲಾ ಕಾಲೇಜುಗಳು ತೆಗೆಯಲ್ಪಡ್ತದೋ ಅಲ್ಲೆಲ್ಲ ನಿನ್ನ ಸಂರಕ್ಷಣೆ ಇರಲಿ ಎಂಬುದನ್ನು ಪ್ರಾರ್ಥನೆ ಪಿಳ್ಳೆಗಳು ಅಪ್ಪ ಉಮ್ಮಡಿಯ ಪಾದುಗಾಪುಕ್ಕುಳ್ಳಾಗ ಇರುಪಾರ್ಗಳಾಗ ಎಂದು ಸೊಲ್ಲಿ ನಾವು ಜಪಿಕರೋ ಎಲ್ಲಾ ವಿದ್ಯಾರ್ಥಿಗಳು ನಿನ್ನ ಸಂರಕ್ಷಣೆ ಅಡಿದವರಿಗೆ ಬರಲಿ ಎಂಬುದನ್ನು ಪ್ರಾರ್ಥನೆ ಮಾಡ್ತೇವೆ ಇಂದ ವೈರಸ್ ನಾಳೆ ಎಂದ ಒಂದು ಪಿಳ್ಳೆಗಳ ಬಾಧಿಕಪಡಕೂಡಾದಪ್ಪ ಎಲ್ಲರೂ ಸುಗತೋಡು ಅಪ್ಪ ಭದ್ರಮಾ ಇರುಕ ಕರ್ತ ನೀನು ಉದವಿ ಸೇವಿರಾಗ ಎಂದು ಸೊಲ್ಲಿ ನಾವು ಜಪಿಕರೋಮಪ್ಪ ಈ ವೈರಸ್ ನಿಮಿತ್ತ ಯಾವ ಮಕ್ಕಳು ಬಾಧೆಗೊಳಗಾಗದೆ ಪ್ರತಿಯೊಬ್ಬರು ಸಂರಕ್ಷಿಸಲ್ಪಡಲೆ ಎಂಬುದನ್ನು ಪ್ರಾರ್ಥನೆ ಮಾಡ್ತೇವೆ ಒಬ್ಬರು ಸಿರು ಪಿಳ್ಳೆಗಳನ್ನುಡಿಯ ವಾಳ್ಕೆ ಎದುರುಕಾಲತೆ ಕರ್ತ ನೀರು ಆಶೀರ್ವದಿಂಗೆ ಎಂದು ಸೊಲ್ಲಿ ನಾವು ಜಪಿಕರೋ ಪ್ರತಿಯೊಂದು ಚಿಕ್ಕ ಮಕ್ಕಳ ಭವಿಷ್ಯ
ಜೀವಿತವನ್ನ ಆಶೀರ್ವಾದ ಮಾಡಿ ಎಂಬುದ ಪ್ರಾರ್ಥಿಸುತ್ತೇವೆ ಅಪ್ಪ ನೀங்க தான் எங்க தேசத்தை பாதுகாத்து கொள்ள முடியோ ನೀನೇ ಈ ದೇಶವನ್ನ ಸಂರಕ್ಷಿಸಲು ಸಾಧ್ಯ ಅಪ್ಪ ನಮ್ಮ ಕರತಲ ಒಪ್ಪು ಕೊಡುತ್ತೆ ನಾವು ಜಪಿಕರೋ ಅಪ್ಪ ನಮ್ಮ ಕೈಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೇವೆ ಎಂಗ ಜಪತೆ ನೀರ್ ಕೇಟ ಬಿಡಿ ಸಹಾಯ ಪೋರದಕ್ಕಾಗಿ ನಂದ್ರಿ ಸಲ್ಲತುಗರೋ ನಮ್ಮ ಪ್ರಾರ್ಥನೆ ಕೇಳಿ ನೀನು ಹಾಗೆ ಮಾಡು ಒಂದು ಕೃಪೆಗಾಗಿ ಸ್ತೋತ್ರ ಯೇಸುವಿನ ನಾಮತನಾಲೆ ಜಪಿಕರೋ ಎಂಗ ನಲ್ಲ ಪಿದಾವೇ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ ನಮ್ಮ ಒಳ್ಳೆ ತಂದೆಯೇ ಆಮೆನ್ 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 ಓಕೆ ಪ್ರಿಯ ದೇವಚಿಂದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ ಈ ಅಕ್ಟೋಬರ್ ತಿಂಗಳ ವಾಗ್ದಾನದ ವಾಕ್ಯವನ್ನು ಹಾಗೂ ದೇವರ ಸಂತೈಸುವಿಕೆಯ ಆಧರಣೆಯ ಮಾತುಗಳನ್ನು ನಾವು ಕೇಳೋಣ ನಿಮ್ಮ ಸತ್ಯವೇದವನ್ನು ಏಷಾಯ 42ನೇ ಅಧ್ಯಾಯ 3ನೇ ವಚನಕ್ಕೆ ನಾನು ತಿರುಗಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ ಏಷಾಯ 42ನೇ ಅಧ್ಯಾಯ 3ನೇ ವಚನ ನಾನು ನಿಮಗೋಸ್ಕರ ಓದುತ್ತೇನೆ ಜಜ್ಜಿದ ದಂಟನ್ನು ಮುರಿದು ಹಾಕದೆ ಕಳೆಗುಂದಿದ ದೀಪವನ್ನು ನಂದಿಸದೆ ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು ಜಜ್ಜಿದ ದಂಟನ್ನು ಮುರಿದು ಹಾಕದೆ ಕಳೆಗುಂದಿದ ದೀಪವನ್ನು ನಂದಿಸದೆ ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು ಇದೇ ವಚನವನ್ನು ನಾವು ಮತ್ತಾಯ 12ನೇ ಅಧ್ಯಾಯ 20ನೇ ವಚನದಲ್ಲಿಯೂ ನಾವು ನೋಡಬಹುದು ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ ಹಾರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ ನ್ಯಾಯವನ್ನು ದಿಗ್ವಿಜಯಕ್ಕಾಗಿ ಕಳುಹಿಸಿಕೊಡುವನು ಇಲ್ಲಿ ದೇವರು ಬರಬೇಕಾಗಿರುವ ಮೆಸ್ಸಿಯನಾಗಿರುವ ಯೇಸು ಕ್ರಿಸ್ತನ ಗುಣಲಕ್ಷಣವನ್ನು ಪ್ರವಾದಿಯಾದ ಏಷಾಯನ ಮೂಲಕ ತಿಳಿಸುತ್ತಾ ಇದ್ದಾನೆ ಇದು ಬರಬೇಕಾಗಿರುವ ಮೆಸ್ಸಿಯನ ಗುಣಲಕ್ಷಣ ಎಂಬುದಾಗಿ ಈ ಯೇಸುವಿನ ಗುಣಲಕ್ಷಣವನ್ನು ಈ ಅಕ್ಟೋಬರ್ ತಿಂಗಳ ವಾಗ್ದಾನದ ವಚನವಾಗಿ ನಾವು ತೆಗೆದುಕೊಳ್ಳುವುದಾದರೆ ಹೀಗೆ ತೆಗೆದುಕೊಳ್ಳಬಹುದು ಈ ತಿಂಗಳಲ್ಲಿ ದೇವರು ನಮ್ಮನ್ನು ನೋಡಿ ಮಾಡ್ತಾ ಇರುವಂಥ ವಾಗ್ದಾನ ನಾನು ಜಜ್ಜಿ ಹೋಗಿರುವ ದಂಟನ್ನು ಮುರಿದು ಹಾಕುವುದಿಲ್ಲ ಮತ್ತು ಆರಿ ಹೋಗುತ್ತಿರುವ ದೀಪವನ್ನು ನಾನು ನಂದಿಸುವುದಿಲ್ಲ ಎಂತಹ ಒಂದು ಪ್ರೋತ್ಸಾಹದ ವಾಗ್ದಾನದ ವಚನ ಅಲ್ವ ಪ್ರಿಯ ದೇವನ ಜನರೇ ಜಜ್ಜಿ ಹೋಗುತ್ತಿರುವಂಥ ದಂಟನ್ನು ನನ್ನ ದೇವರು ಮುರಿದು ಹಾಕದ ದೇವರು ಬದಲಾಗಿ ಜಜ್ಜಿ ಹೋಗುತ್ತಿರುವ ದಂಟನ್ನು ಬಲಪಡಿಸುವ ದೇವರು ನಮ್ಮ ದೇವರಾಗಿದ್ದಾನೆ ಆರಿ ಹೋಗುತ್ತಿರುವ ದೀಪವನ್ನು ನಂದಿಸುವ ದೇವರಲ್ಲ ಬದಲಾಗಿ ಆರಿ ಹೋಗುತ್ತಿರುವಂಥ ದೀಪವನ್ನು ಮೊದಲಿಗಿಂತ ಹೆಚ್ಚಾಗಿ ಪ್ರಜ್ವಲಿಸಿ ಉರಿಯುವ ಹಾಗೆ ಮಾಡುವ ದೇವರು ನನ್ನ ಮತ್ತು ನಿಮ್ಮ ದೇವರಾಗಿದ್ದಾನೆ ಪ್ರಿಯ ದೇವಚಂದ್ರೆ ಒಂದು ವೇಳೆ ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ಈ ಸಮಯದಲ್ಲಿ ನೀವೇನಾದರೂ ಜಜ್ಜಲ್ಪಟ್ಟವರಾಗಿದ್ದರೆ ನೀವು ವೈಯಕ್ತಿಕವಾಗಿ ಜಜ್ಜಲ್ಪಟ್ಟಿರಬಹುದು ಅಥವಾ ಕುಟುಂಬವಾಗಿ ಜಜ್ಜಲ್ಪಟ್ಟಿರಬಹುದು ಇಂದಿನ ICRMನ ಪರಿಸ್ಥಿತಿಯನ್ನು ತಕ್ಕೊಂಡ್ರೆ ICRM ಆರ್ಗನೈಸೇಷನ್ ಲೆವೆಲಲ್ಲಿ ನಮ್ಮ ನಾಯಕನನ್ನು ಕಳಕೊಂಡು ಪೂರ್ತಿ ಆರ್ಗನೈಸೇಷನ್ ICRM ಸ್ಥಾಪನೆ ಜಜ್ಜಿ ಹೋಗಿರುವಂಥ ದಂಟಾಗಿ ಕಾಣಲ್ಪಡ್ತಾ ಇದೆ ಈಗ ವೈಯಕ್ತಿಕವಾಗಿ ಜಜ್ಜಲ್ಪಟ್ಟಿರುವ ನಿಮ್ಮನ್ನು ಕುಟುಂಬವಾಗಿ ಜಜ್ಜಲ್ಪಟ್ಟಿರುವಂಥ ನಿಮ್ಮನ್ನು ಸ್ಥಾಪನೆಯಾಗಿ ಜಜ್ಜಲ್ಪಟ್ಟಿರುವ ನಮ್ಮನ್ನು ನೋಡಿ ದೇವರು ಒಂದು ವಾಗ್ದಾನವನ್ನು ಮಾಡ್ತಾ ಇದ್ದಾನೆ ಜಜ್ಜಿ ಹೋದ ದಂಟಾಗಿರುವ ನಿಮ್ಮನ್ನು ನಾನು ಮುರಿದು ಹಾಕಲು ಹೋಗುವುದಿಲ್ಲ ಬದಲಾಗಿ ಜಜ್ಜಿ ಹೋಗಿರುವ ನಿಮ್ಮನ್ನು ನಾನು ಮೊದಲಿಗಿಂತ ಹೆಚ್ಚಾಗಿ ನಾನು ಬಲಪಡಿಸ್ತೇನೆ ಅದೇ ರೀತಿಯಾಗಿ ದೇವರು ನನ್ನನ್ನು ನಿಮ್ಮನ್ನು ಮತ್ತು ಆರ್ಗನೈಸೇಷನ್ ICRM ಸ್ಥಾಪನೆಯನ್ನು ನೋಡಿ ಹೇಳ್ತಿದ್ದಾನೆ ನೀವು ಆರಿ ಹೋಗುತ್ತಿರುವ ದೀಪದಂತಾಗಿರಬಹುದು ಆದರೆ ಆರಿ ಹೋಗುತ್ತಿರುವ ದೀಪವನ್ನು ನಾನು ನಂದಿಸುವುದಿಲ್ಲ ಬದಲಾಗಿ ಮೊದಲಿನಂತೆ ಹೆಚ್ಚಾಗಿ ಪ್ರಜ್ವಲಿಸಿ ಹುರಿದು ಎಲ್ಲರಿಗೂ ಬೆಳಕನ್ನು ಕೊಡುವ ಹಾಗೆ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಈ ತಿಂಗಳಲ್ಲಿ ವಾಗ್ದಾನವನ್ನು ಮಾಡ್ತಾ ಇದ್ದಾನೆ ಪ್ರಿಯ ದೇವಚಂದ್ರೆ ಪ್ರಿಯ ದೇವಜನರೇ ಜಜ್ಜಲ್ಪಡುವುದು ಒಂದು ವಿಧ ಮುರಿದು ಹಾಕಲ್ಪಡುವುದು ಒಂದು ವಿಧ ಮುರಿದು ಹಾಕುವುದು ಅಂತ ಹೇಳುವಾಗ ತಕ್ಷಣ ಮುರಿಯಲ್ಪಡುತ್ತೆ ಅಲ್ಲಿ ಜೀವ ಹೋಗುತ್ತೆ ಆದರೆ ಜಜ್ಜಲ್ಪಡುವುದು ಅದು ಇದೆಯಲ್ಲ ಅದು ಭಯಂಕರವಾದ ನೋವಿನ ಪರಿಸ್ಥಿತಿ ಉದಾಹರಣೆಯಾಗಿ ನಾನು ನಿಮಗೆ ಈ ರೀತಿಯಾಗಿ ಹೇಳ್ತೇನೆ ಬರುವಂಥ ಉಪದ್ರವವನ್ನು ಕುರಿತಾಗಿ ಕೆಲವರು ಮಾತಾಡಬೇಕಾದ್ರೆ ಹೀಗೆ ಹೇಳ್ತಾರೆ ನನ್ನ ಯೇಸುವಿಗೋಸ್ಕರ ನಾನು ರಕ್ತ ಸಾಕ್ಷಿಯಾಗಿ ಸಾಯಲಿಕ್ಕೆ ಸಿದ್ಧವಾಗಿದ್ದೇನೆ ಆದರೆ ಪಟ್ಟಂತ ಪ್ರಾಣ ಒಟ್ಟೋದ್ರೆ ಸರಿ ಆದರೆ ಹಿಂಸಿಸಿ ಹಿಂಸಿಸಿ ಸಾಯಿಸ್ತಾರಲ್ಲ ಅದು ನನಗೆ ಕಷ್ಟ ಹೌದು ಪ್ರಿಯ ದೇವಜನರೇ ಇದೇ ಜಜ್ಜಲ್ಪಡುವ ಅನುಭವ ಹಿಂಸಿಸಿ ಹಿಂಸಿಸಿ ಸಾಯಲ್ಪಡ್ತೇವಲ್ವ
ಇದೆ ಜಜ್ಜಲ್ಪಡುವ ಅನುಭವ. ಇನ್ನು ಕೆಲವರು ಸಾವನ್ನು ಕುರಿತಾಗಿ ಮಾತನಾಡಬೇಕಾದ್ರೆ ಈ ರೀತಿಯಾಗಿ ಮಾತನಾಡ್ತಾರೆ, ಪಟ್ಟಂತ ಪ್ರಾಣ ಒಟ್ಟೋದ್ರೆ ಸಾಕಪ್ಪ, ಅರೆ ನರಳಿ ನರಳಿ ಸಾಯಲಿಕ್ಕೆ ನನ್ನಿಂದ ಆಗಲ್ಲ, ಈ ನರಳಿ ನರಳಿ ಸಾಯುವುದಿದೆಯಲ್ಲ ಇದೇ ಜಜ್ಜಲ್ಪಡುವ ಅನುಭವ. ಅರೆ ನಮ್ಮೆಲ್ಲರಿಗೂ ಒಂದೇ ಸರಿ ಮುರಿದು ಹಾಕಿಬಿಡಲಿ ಪರವಾಗಿಲ್ಲ, ಅರೆ ಜಜ್ಜಲ್ಪಡುವುದು ನನಗೆ ಬೇಡ ಅಂತ ಜಜ್ಜಲ್ಪಡುವಿಕೆಯಿಂದ ನಾವೆಲ್ಲರೂ ತಪ್ಪಿಸಿಕೊಳ್ಳಲಿಕ್ಕೆ ನೋಡ್ತೇವೆ ಪ್ರಿಯ ದೇವ ಜನರೇ. ಆದರೆ ಯೇಸುವನ್ನ ರಕ್ಷಕನಾಗಿ ಸ್ವೀಕಾರ ಮಾಡಿರುವಂಥ ನಾ ಒಬ್ಬೊಬ್ಬರು ಜಜ್ಜಲ್ಪಡುವ ಅನುಭವದಲ್ಲಿ ಆದು ಹೋಗಲೇಬೇಕು. ಜಜ್ಜಲ್ಪಡುವಿಕೆಯಿಂದ ಯಾವುದೇ ಸೇವಕನಾಗಿರಲಿ, ಯಾವುದೇ ವಿಶ್ವಾಸಿಯಾಗಿರಲಿ, ಯಾವುದೇ ಸೇವೆಯಾಗಿರಲಿ, ಯಾವುದೇ ಸ್ಥಾಪನೆಯಾಗಿರಲಿ, ಜಜ್ಜಲ್ಪಡುವ ಅನುಭವವನ್ನು ಎಂದಿಗೂ ತಪ್ಪಿಸಿಕೊಳ್ಳಲಿಕ್ಕೆ ಆಗಲ್ಲ, ನಾವು ಜಜ್ಜಲ್ಪಡಲೇಬೇಕು. ಆ ಜಜ್ಜಲ್ಪಡುವಿಕೆ ಅಂತ ಹೇಳುವಾಗ ಒಬ್ಬೊಬ್ಬರಿಗೆ ಒಂದೊಂದು ವಿಧದಲ್ಲಿ ಇರುತ್ತೆ. ಆ ಜಜ್ಜಲ್ಪಡುವಿಕೆ ನನಗೆ ಒಂದು ವಿಧದಲ್ಲಿದ್ದರೆ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮೆಲ್ಲರಿಗೂ ಬೇರೊಂದು ವಿಧದಲ್ಲಿ ನೀವು ಜಜ್ಜಲ್ಪಡುತ್ತಾ ಇರಬಹುದು. ಆದರೆ ಈ ಜಜ್ಜಲ್ಪಡುವಿಕೆನ ನಾವೆಲ್ಲರೂ ಹಾದು ಹೋಗಲೇಬೇಕು ಪ್ರಿಯ ದೇವಜನರೇ. ಈ ಜಜ್ಜಲ್ಪಡುವಿಕೆಯಲ್ಲಿ ನಾವು ಹಾದು ಹೋಗ್ತಾ ಇರುವಾಗ ಜಜ್ಜಲ್ಪಟ್ಟಂಥ ಯೇಸು ಕ್ರಿಸ್ತನು ನನ್ನೊಂದಿಗೆಯೂ ನಿಮ್ಮೊಂದಿಗೆಯೂ ಇದ್ದಾನೆ. ಯಾಕಂದರೆ ಜಜ್ಜಲ್ಪಡುವ ನೋವನ್ನು ಆ ಯೇಸು ಕ್ರಿಸ್ತನು ಅನುಭವಿಸಿರುವುದರಿಂದಲೇ ಇಲ್ಲಿ ಹೇಳಲ್ಪಡ್ತಾ ಇದೆ, ಜಜ್ಜಿ ಹೋದ ದಂಟನ್ನು ಮುರಿದು ಹಾಕದ ಯೇಸು ಕ್ರಿಸ್ತನು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಜನರು ಜಜ್ಜಿ ಹೋದಂಥ ದಂಟನ್ನು ಮುರಿದು ಹಾಕಲಿಕ್ಕೆ ನೋಡ್ತಾರೆ. ಹಾರಿ ಹೋಗುತ್ತಿರುವಂಥ ದೀಪವನ್ನು ಜನರು ಒಂದೇ ಸಾರಿ ಆರಿಸಿ ಬಿಡಬೇಕು ಅಂತ ನೋಡ್ತಾರೆ. ಅರೆ ನನ್ನ ಮತ್ತು ನಿನ್ನ ದೇವರೋ ಜಜ್ಜಲ್ಪಡುತ್ತಿರುವಂಥ ನಮ್ಮನ್ನು ಮುರಿದು ಹಾಕುವುದಿಲ್ಲ. ಆತನು ಬಲಿಷ್ಠ ಒಂದು ದಂಟಾಗಿ ಆತನು ನಮ್ಮನ್ನು ಮಾಡುವಂಥ ದೇವರಾಗಿದ್ದಾನೆ. ನಾವು ಹಾರಿ ಹೋಗುತ್ತಿರುವ ದೀಪವಾಗಿ ಜನರ ಕಣ್ಮುಂದೆ ನಾವಿದ್ದೇವಾ? ಆದರೆ ಹಾರಿ ಹೋಗುತ್ತಿರುವಂಥ ದೀಪವನ್ನು ನನ್ನ ದೇವರು ನಿನ್ನ ದೇವರು ನಂದಿಸುವುದಿಲ್ಲ, ಬದಲಾಗಿ ಹೊತ್ತಿ ಹುರಿಯುವ ಜ್ವಾಲೆಯನ್ನಾಗಿ ಮಾಡ್ತಾನೆ ಪ್ರಿಯ ದೇವ ಜನರೇ. ಆದ್ದರಿಂದ ಈ ದಿನದಲ್ಲಿ ಯೋಬನನ್ನ ಕುರಿತಾಗಿ ನಾವು ನೋಡುವ ಸತ್ಯವೇದದಲ್ಲಿ ಯಹೋವನ ಭಕ್ತರುಗಳಲ್ಲಿ ಹೆಚ್ಚಾಗಿ ಜಜ್ಜಲ್ಪಟ್ಟಂಥ ಮನುಷ್ಯ ಯಾರು ಅಂತ ನೀವು ಕೇಳುವುದಾದರೆ ನಾನು ಯೋಬ ಎಂಬುದಾಗಿ ಹೇಳಬಲ್ಲೆ. ಯೋಬ ಎಲ್ಲ ಕಡೆಗಳಿಂದಲೂ ಜಜ್ಜಲ್ಪಟ್ಟ, ಸಂಪೂರ್ಣವಾಗಿ ಜಜ್ಜಿ ಹೋದ ದಂಟಾಗಿ ಬಿಟ್ಟ. ಆ ಜಜ್ಜಿ ಹೋದ ದಂಟನ್ನು ಅನೇಕರು ಮುರಿದು ಹಾಕಲಿಕ್ಕೆ ನೋಡ್ತಾರೆ. ಆದರೆ ಯಹೋವನು ಆ ಜಜ್ಜಿ ಹೋದ ದಂಟಾದ ಯೋಬನನ್ನು ಮುರಿದು ಹಾಕಲಿಲ್ಲ. ಮೊದಲಿಗಿಂತ ಹೆಚ್ಚಾಗಿ ದೇವರು ಯೋಬನನ್ನು ಬಲಪಡಿಸಿದನ್ನು ನಾವು ಸತ್ಯವೇದದಲ್ಲಿ ನೋಡಲಿಕ್ಕೆ ಸಾಧ್ಯ ಪ್ರಿಯ ದೇವ ಜನರೇ. ಆದ್ದರಿಂದ ಯೋಬ ಹೇಗೆಲ್ಲ ಎಲ್ಲ ಕಡೆಗಳಿಂದ ಜಜ್ಜಲ್ಪಟ್ಟ ಅನ್ನುವುದನ್ನು ನಾವು ನೋಡುವ. ಯೋಬನ ಜೀವಿತ, ಆಮೇಲೆ ದೇವರು ಯೋಬನನ್ನು ಹೇಗೆಲ್ಲ ಆಶೀರ್ವದಿಸಿದ ಅನ್ನುವುದು ನಿಮ್ಮೆಲ್ಲರಿಗೂ ಗೊತ್ತುಂಟು. ಯೋಬ 1:13-17 ತನಕ ನೋಡುವಾಗ ಯೋಬ ಅಲ್ಲಿ ಫಸ್ಟ್ ಟೈಮ್ ಮೊದಲನೇದಾಗಿ ಜಜ್ಜಲ್ಪಡ್ತಾ ಇದ್ದಾನೆ. ಹೇಗೆ? ತನ್ನ ಆಸ್ತಿಯನ್ನೆಲ್ಲ ಕಳಕೊಂಡವನಾಗಿದ್ದಾನೆ, ತನ್ನ ಆಸ್ತಿಯನ್ನೆಲ್ಲ ಕಳಕೊಂಡವನಾಗಿದ್ದಾನೆ. ಊಚ್ ದೇಶದಲ್ಲಿ ಯೋಬ ಶ್ರೀಮಂತನಾದ ವ್ಯಕ್ತಿ, ಈಗ ಒಂದು ದಿನ ಬಂತು, ಜಜ್ಜಲ್ಪಡ್ತಾ ಇದ್ದಾನೆ, ಆತನ ಆಸ್ತಿಗಳನ್ನೆಲ್ಲ ಕಳಕೊಂಡು ಈಗ ಫುಟ್ ಬಾತ್ ಅಂತ ಹೇಳ್ತಾರಲ್ಲ, ಬೀದಿಗೆ ಬಂದು ಕುಳಿತಿದ್ದಾನೆ. ಅವನು ಜಜ್ಜಲ್ಪಟ್ಟ ಪರಿಸ್ಥಿತಿಯಲ್ಲಿದ್ದಾನೆ. ಓಕೆ, ಈ ಜಜ್ಜಲ್ಪಟ್ಟ ಪರಿಸ್ಥಿತಿ ಇದೊಂದೇ ಸಾಕ? ಇಲ್ಲ, ಯೋಬನಿಗೆ ಜಜ್ಜಲ್ಪಡುವಿಕೆ ಒಂದರ ಆದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು ಮುಂದುವರಿಯುತ್ತಾ ಇದೆ. 1:18 ಒಂದೇ ದಿನದಲ್ಲಿ ತನ್ನ 10 ಮಕ್ಕಳನ್ನು ಯೋಬ ಕಳ್ಕೊಳ್ತಾನೆ. ಒಂದೇ ದಿನದಲ್ಲಿ 10 ಮಕ್ಕಳ ಹೆಣವನ್ನು ಯೋಬ ತನ್ನ ಕಣ್ಣು ಮುಂದೆ ನೋಡ್ತಾನೆ. ನಾನು ಇದನ್ನು ಈ ರೀತಿಯಾಗಿ ಕಲ್ಪನೆ ಮಾಡಿ ನೋಡ್ತೇನೆ, ಅವೊಂದು ಶವ ಪೆಟ್ಟಿಗೆ, 10 ಶವ ಪೆಟ್ಟಿಗೆಗಳು ಯೋಬನ ಕಣ್ಣು ಮುಂದೆ ಇದೆ. ಒಂದೊಂದು ಪೆಟ್ಟಿಗೆಯಲ್ಲಿ ಯೋಬನ ಮಕ್ಕಳ ಹೆಣಗಳಿವೆ. ಯೋಬ ಒಂದು ಪೆಟ್ಟಿಗೆ ಹತ್ರ ಹೋಗ್ತಾನೆ, ಆ ಮಗನನ್ನು ನೋಡಿ ಮುದ್ದಿಡ್ತಾನೆ, ಅಳ್ತಾನೆ. ಪುನಃ 2 ಮಗನ ಹತ್ರ ಬರ್ತಾನೆ, ಅವನನ್ನು ನೋಡಿ ಅಳ್ತಾನೆ, ಮುದ್ದಿಡ್ತಾನೆ. ಹೀಗೆ 10 ಶವ ಪೆಟ್ಟಿಗೆಗಳ ಬಳಿಗೆ ಯೋಬ ಹೋಗಿ ಅಳ್ತಾನೆ, ಗೋಳಾಡ್ತಾನೆ. ಅಯ್ಯೋ, ಒಂದೇ ದಿನದಲ್ಲಿ ನನ್ನ 10 ಮಕ್ಕಳನ್ನು ಕಳ್ಕೊಬಿಟ್ನಲ್ಲ. ಒಂದು ವೇಳೆ ಇತಿಹಾಸದಲ್ಲಿ ಒಂದೇ ದಿನದಲ್ಲಿ 10 ಮಕ್ಕಳನ್ನು ಕಳ್ಕೊಂಡವರು ಯಾರಾದರೂ ಇದ್ದಾರೆ ಅನ್ನೋದಾದರೆ ಅದು ಯೋಬ ಎಂಬುದಾಗಿ ನಾನು ಹೇಳಬಲ್ಲೆ.
ಆಲ್ರೆಡಿ ಆಸ್ತಿನ ಕಳಕೊಂಡವನಾಗಿ ಯೋಬ ಜಜ್ಜಲ್ಪಟ್ಟಿದ್ದಾನೆ. ಈಗ ಎರಡನೆಯ ಜಜ್ಜಲ್ಪಡುವಿಕೆಯ ಸುದ್ದಿ ಆತನಿಗೆ ಬರ್ತಾ ಇದೆ, ನಿನ್ನ 10 ಜನ ಮಕ್ಕಳು ತೀರಿ ಹೋಗಿದ್ದಾರೆ. ಯೋಬ ಎಲ್ಲ ಕಡೆಗಳಿಂದಲೂ ಜಜ್ಜಲ್ಪಡುತ್ತಾ ಇದ್ದಾನೆ. ಯೋಬ 2:7 ಹಾಗೂ 8 ಯೋಬ ಇನ್ನೊಂದು ವಿಧದಲ್ಲಿ ಜಜ್ಜಲ್ಪಡ್ತಾ ಇದ್ದಾನೆ, ನಾನು ಓದ್ತೇನೆ ನೋಡ್ರಿ. ಆಗ ಸೈತಾನನು ಯಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡು ನತ್ತಿಯವರೆಗೂ ಕೆಟ್ಟ ಕುರಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದನು. ಜಜ್ಜಲ್ಪಡುವುದರ ಮೇಲೆ ಜಜ್ಜಲ್ಪಡುವಿಕೆ, ಆಸ್ತಿಯನ್ನು ಕಳ್ಕೊಂಡ ಜಜ್ಜಲ್ಪಟ್ಟ, ತನ್ನ 10 ಜನ ಮಕ್ಕಳನ್ನು ಕಳ್ಕೊಂಡ ಈಗ ಇನ್ನೂ ಅಧಿಕವಾಗಿ ಜಜ್ಜಲ್ಪಡ್ತಾ ಇದ್ದಾನೆ. ಆಸ್ತಿ ಹೋದ್ರೆ ಹೋಗ್ಲಿ, ದೇವರು ಕೊಡ್ತಾನೆ ಅನ್ಬೋದು, ಈಗ 10 ಜನ ಮಕ್ಕಳನ್ನು ಕಳ್ಕೊಂಡು ಜಜ್ಜಲ್ಪಟ್ಟ. ಮೂರನೇದಾಗಿ ರೋಗದಿಂದ ಅವನು ಜಜ್ಜಲ್ಪಡ್ತಾ ಇದ್ದಾನೆ. ನಾವು ಓದಿದ್ವಿ, ಅವನು ಬೋಕಿಯನ್ನು ತೆಗೆದುಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಕೆರೆದುಕೊಳ್ಳಲಿಕ್ಕೆ ಶುರು ಮಾಡ್ತಾನೆ. ಕುರ ನಡು ನೆತ್ತಿನಿಂದ ಅಂಗಾಲಿನ ತನಕ. ಈಗ ಯೋಬ ಸಾವಿನ ನಂತರ ರೋಗದಲ್ಲಿ ಜಜ್ಜಲ್ಪಡ್ತಾ ಇದ್ದಾನೆ. ಪ್ರಿಯ ದೇವ ಜನರೇ, ಯೋಬ ಹಾಗೆಯೇ ಇನ್ನೊಂದು ವಿಧದಲ್ಲಿ ಜಜ್ಜಲ್ಪಡ್ತಾನೆ. ಯೋಬ 2:9 ನಾನು ಓದ್ತೇನೆ ನೋಡ್ರಿ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಈಗ ಹೆಂಡತಿಯ ಮಾತುಗಳಿಂದ ಯೋಬ ಜಜ್ಜಲ್ಪಡ್ತಾ ಇದ್ದಾನೆ. ಯೋಬನ ಹೆಂಡತಿ ಆತನನ್ನು ಸಂತೈಸಬೇಕಾಗಿತ್ತು. ಇವಳ ಮಕ್ಕಳೇ ಸತ್ತಿದ್ದಾರೆ ಅಲ್ಲಿ. ಇವಳು ಯೋಬನನ್ನು ಸಂತೈಸುವುದಕ್ಕೆ ಬದಲಾಗಿ ಚುಚ್ಚು ಮಾತುಗಳಿಂದ ಯೋಬನನ್ನು ಜಜ್ಜಿ 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 ಹಾಕುತ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ನಿನ್ನ ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ. ಈಗ ಚುಚ್ಚು ಮಾತುಗಳಿಂದ, ತನ್ನ ಹೆಂಡತಿಯ ಮಾತುಗಳಿಂದ ಯೋಬ ಜಜ್ಜಲ್ಪಡುತ್ತಾ ಇದ್ದಾನೆ. ಹಾಗೆ ಇನ್ನೊಂದು ವಿಷಯದಲ್ಲಿ ಯೋಬ ಜಜ್ಜಲ್ಪಡ್ತಾನೆ. ಆತನ ಸ್ನೇಹಿತರುಗಳು ಚುಚ್ಚು ಮಾತುಗಳಿಂದ ಆತನನ್ನು ಜಜ್ಜಿ ಹಾಕ್ತಾರೆ. ಆತನ 4 ಜನ ಸ್ನೇಹಿತರು, ಎಲಿಫಜನು, ಬಿಲ್ದದನು, ಚೂಫೊರನು, ಎಲಿಹು, ಈ 4 ಜನರು ಯೋಬನನ್ನು ಸಂತೈಸುವುದಕ್ಕೆ ಬದಲಾಗಿ ಯೋಬನನ್ನು ತಮ್ಮ ಚುಚ್ಚು ಮಾತುಗಳಿಂದ ಜಜ್ಜಿ ಜಜ್ಜಿ ಹಾಕ್ತಾರೆ. 5 ವಿಧದಲ್ಲಿ ಯೋಬ ಜಜ್ಜಲ್ಪಡ್ತಾನೆ. ನನ್ನ ಪ್ರಿಯ ದೇವ ಜನರೇ, ಇಲ್ಲಿ ನಾವು ಯಾರಾದರೂ ಈ ರೀತಿಯಾಗಿ ಯೋಬನ ಹಾಗೆ ನಾವು ಜಜ್ಜಲ್ಪಟ್ಟಿದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ವಾಕ್ಯವನ್ನು ಕೇಳುತ್ತಿರುವಂಥ ನಮ್ಮಲ್ಲಿ ಯಾರು ಯೋಬನ ಹಾಗೆ ಜಜ್ಜಲ್ಪಟ್ಟಿಲ್ಲ, ಆದರೆ ಅಲ್ಪ ಸ್ವಲ್ಪ ಜಜ್ಜಲ್ಪಡುವಿಕೆಯನ್ನು ನೋಡಿ ನಾವು ದೇವರ ಮೇಲೆ ಗುಣುಗುಡ್ತೇವೆ ಅಲ್ವಾ? ದೇವರ ಮೇಲೆ ಪ್ರಶ್ನೆಯನ್ನು ಮಾಡ್ತೇವೆ ಅಲ್ವಾ? ನನಗೆ ಯಾಕೆ ಇಂತಹ ಪರಿಸ್ಥಿತಿ ಕೊಟ್ಬಿಟ್ಟೆ, ಯಾಕೆ ನನ್ನನ್ನು ಈ ರೀತಿಯಾದಂಥ ಕಷ್ಟಕ್ಕೆ ತಳ್ಳಿಬಿಟ್ಟೆ ಎಂಬುದಾಗಿ ನಾವು ಪ್ರಶ್ನೆಯನ್ನು ಮಾಡ್ತೇವೆ. ಆದರೆ ಯೋಬ ಆ ರೀತಿ ಯಾವುದೇ ಪ್ರಶ್ನೆಯನ್ನು ಆತನು ಮಾಡಲಿಲ್ಲ. ಆ ಜಜ್ಜಲ್ಪಡುವಿಕೆಯನ್ನು ಆತನು ಒಪ್ಪಿಕೊಂಡ. ದೇವರು ಜಜ್ಜಲ್ಪಡುವ ದಿವಸಗಳನ್ನು ನನಗೆ ಕೊಟ್ಟಿದ್ದಾನೆ, ಆ ಜಜ್ಜಲ್ಪಡುವ ದಿವಸಗಳಲ್ಲಿ ನಾನು ಮೌನವಾಗಿದ್ದು ಬಿಡೋಣ ಎಂಬುದಾಗಿ ಆತನು ಜಜ್ಜಲ್ಪಡುವಿಕೆಯ ದಿವಸಗಳಲ್ಲಿ ಹಾದು ಹೋದ. ಪ್ರಿಯ ದೇವ ಜನರೇ, ಜಜ್ಜಲ್ಪಡುವಿಕೆ ಅಂತ ಹೇಳುವಾಗ 2 ವಿಧಗಳಲ್ಲಿ ನಮಗೆ ಬರುತ್ತೆ. 1, ನಮ್ಮ ಜೀವಿತದಲ್ಲಿ ನಡೆಯುವಂಥ ಘಟನೆಗಳು, ಪರಿಸ್ಥಿತಿಗಳು, ಎದುರು ನೋಡದ ಸಂಭವಗಳು ನಮ್ಮನ್ನು ಜಜ್ಜುವಿಕೆಗೆ ಒಳಪಡಿಸುತ್ತೆ. ಇನ್ನೊಂದು, ನಮ್ಮ ಸುತ್ತಮುತ್ತಲಿನ ಮನುಷ್ಯರು, ನಮ್ಮ ಸುತ್ತಮುತ್ತಲಿರುವ ವಿಶ್ವಾಸಿಗಳೇ, ಅವರ ನಡೆ, ನುಡಿ, ಕ್ರಿಯೆ, ಮಾತುಗಳಿಂದ ನಮ್ಮನ್ನು ಚುಚ್ಚಿ ಚುಚ್ಚಿ ಜಜ್ಜಿ ಹಾಕುವಂಥವರಾಗಿರ್ತಾರೆ. 1, ಪರಿಸ್ಥಿತಿಗಳು ನಮ್ಮನ್ನು ಜಜ್ಜಿ ಹಾಕುತ್ತೆ. ಇನ್ನೊಂದು, ಮನುಷ್ಯರು ನಮ್ಮನ್ನು ಜಜ್ಜಿ ಹಾಕ್ತಾರೆ. ಈ 2 ಜಜ್ಜಲ್ಪಡುವಿಕೆಯನ್ನು ಯೋಬ ತನ್ನ ಜೀವಿತದಲ್ಲಿ ಅನುಭವಿಸಿದ. ಪ್ರಿಯ ದೇವ ಜನರೇ, ಇವತ್ತು ನೀವು ಯಾವುದಾದ್ರೂ ಪರಿಸ್ಥಿತಿಯಿಂದ ಜಜ್ಜಲ್ಪಟ್ಟಿದ್ದೀರಾ? ಯಾವುದಾದ್ರೂ ಘಟನೆಯಿಂದ ನೀವು ಜಜ್ಜಲ್ಪಡುತ್ತಾ ಇದ್ದೀರಾ? ಅಥವಾ ಮನುಷ್ಯರ ಚುಚ್ಚು ಮಾತಿನಿಂದ ನೀವು ಕಣ್ಣೀರಿನಲ್ಲಿಯೂ ಅವಮಾನದಲ್ಲಿಯೂ ನೀವು ಜಜ್ಜಲ್ಪಡುತ್ತಾ ಇದ್ದೀರಾ? ಒಂದು ವೇಳೆ, ದೇವರೇ, ಕಳೆದ ಸೆಪ್ಟೆಂಬರ್ ತಿಂಗಳು ಪೂರ್ತಿಯಾಗಿ ನಾನು ಜಜ್ಜಲ್ಪಟ್ಟೆ, ಆ ಜಜ್ಜಲ್ಪಡುವಿಕೆಯಲ್ಲಿಯೇ ನಾನು ಅಕ್ಟೋಬರ್ ತಿಂಗಳನ್ನು ಪ್ರವೇಶ ಮಾಡಬೇಕಾ ಅನ್ನೋದಾದರೆ ದೇವ್ರು ಹೇಳ್ತಾನೆ, ಹೌದು, ನನ್ನ ಮಗಳೇ, ನನ್ನ ಮಗನೇ, ಆ ಜಜ್ಜಲ್ಪಡುವಿಕೆಯೊಂದಿಗೆಯೇ ನೀನು ಅಕ್ಟೋಬರ್ ತಿಂಗಳನ್ನು ಪ್ರವೇಶ ಮಾಡಬೇಕು. ಆದರೆ ನಿನಗೊಂದು ಸಂತೈಸುವಿಕೆಯ ಮಾತನ್ನು ನಾನು ಹೇಳ್ತೇನೆ, ಜಜ್ಜಿ ಹೋಗಿರುವ ನಿನ್ನನ್ನು ನಾನು ಮುರಿದು ಹಾಕುವುದಿಲ್ಲ, ಬದಲಾಗಿ ನಿನ್ನನ್ನು ಬಲಪಡಿಸ್ತೇನೆ.
ಆರಿ ಹೋಗಿತ್ತಿರುವ ದೀಪವಾಗಿರುವ ನಿನ್ನನ್ನು ನಾನು ನಂದಿಸುವುದಿಲ್ಲ, ಬದಲಾಗಿ ಎಲ್ಲರ ಮುಂದೆ ನಿನ್ನನ್ನು ಹೊತ್ತಿ ಹುರಿಯುವ ಹಾಗೆ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಈ ವಾಗ್ದಾನದ ವಚನದೊಂದಿಗೆ ನನ್ನನ್ನು ಮತ್ತು ನಿಮ್ಮನ್ನು ಸಂತೈಸ್ತಾ ಇದ್ದಾನೆ. ಪ್ರಿಯ ದೇವ ಜನರೇ, ಒಂದು ವಾಕ್ಯವನ್ನು ನಾವು ನೋಡುವ, ಯೋಬ ತನ್ನ ಜೀವಿತವನ್ನು ಕುರಿತಾಗಿ ಹೇಗೆ ಅದನ್ನು ವಿವರಿಸಿ ಹೇಳಿದ್ದಾನೆ ಎಂಬುದಾಗಿ ನಾವು ನೋಡೋಣ. ತಿರುಗಿಸ್ಕೊಳ್ರಿ ನಿಮ್ಮ ಸತ್ಯವೇದವನ್ನು, ಯೋಬ 14ನೇ ಅಧ್ಯಾಯ 7-9 ವಚನಗಳು ಅದನ್ನು ನೋಡ್ತೇನೆ. ನಾನು ತುಂಬ ಹಿಡಿಸಿದ ವಚನ ಈ ಒಂದು ಟಾಪಿಕನ್ನು ಮೆಡಿಟೇಟ್ ಮಾಡುವಾಗ. ಅಲ್ಲಿ ಯೋಬ ಹೇಗೆ ಹೇಳ್ತಾನೆ ನೋಡ್ರಿ, 14ನೇ ಅಧ್ಯಾಯ 7ನೇ ವಚನ, ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರನೆಂದು ನಿರೀಕ್ಷಿಸುತ್ತದಲ್ಲವೇ. ಇನ್ನೊಂದು ಸರಿ ಓದ್ಲ, ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರೆನೆಂದು ನಿರೀಕ್ಷಿಸುತ್ತದಲ್ಲವೇ. ಯೋಬ ಹೇಳ್ತಾ ಇದ್ದಾನೆ, ಕಡಿಯಲ್ಪಟ್ಟ ಮರ ನಾನು ಪುನಃ ಚಿಗುರ್ತೀನಿ ಎಂಬುದಾಗಿ ನಿರೀಕ್ಷಿಸುತ್ತದೆ ಅಲ್ವಾ. ಅದೇ ರೀತಿಯಾಗಿಯೇ ನಾನು ಕಡಿಯಲ್ಪಟ್ಟ ಮರವಾಗಿದ್ದೇನೆ, ಈಗೊಂದು ನನಗೆ ನಿರೀಕ್ಷೆ ಇದೆ, ನಾನು ಚಿಗುರಿಕೊಳ್ತೇನೆ. ನನ್ನ ಪ್ರಿಯ ದೇವಜನರೇ, ನೀವು ಕಡಿಯಲ್ಪಟ್ಟ ಅನುಭವದಲ್ಲಿ ನೀವು ಇರಬಹುದು, ಕಡಿಯಲ್ಪಟ್ಟ ಮರವಾಗಿ ನೀವು ಇರಬಹುದು. ಆದರೆ ಒಂದು ಶುಭ ವರ್ತಮಾನವನ್ನು ನಾನು ನಿಮಗೆ ಹೇಳ್ತೇನೆ, ನೀವು ಪುನಃ ಚಿಗುರುವ ಹಾಗೆ ದೇವರು ಮಾಡ್ತಾನೆ, ಪುನಃ ನೀವು ಚಿಗುರಿಕೊಳ್ಳುವ ಹಾಗೆ ದೇವರು ಮಾಡ್ತಾನೆ. ಪ್ರಿಯ ದೇವಜನರೇ, 8ನೇ ವಚನದಲ್ಲಿ ಯೋಬ ಕಂಟಿನ್ಯೂ ಮಾಡ್ತಾನೆ ನೋಡ್ರಿ, ಆ ಕಡಿಯಲ್ಪಟ್ಟ ಮರವನ್ನು ಕುರಿತಾಗಿ ಅವನು ಕಂಟಿನ್ಯೂ ಮಾಡ್ತಾನೆ. ನೆಲದಲ್ಲಿ ಅದರ ಬುಡವು ಮುದಿಯಾದರೂ, ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರು. ಮರ ಕಡಿದು ಹಾಕಲ್ಪಟ್ಟಿದೆ, ಮೇಲಿನ ಕಾಂಡ ಆ ಮರವನ್ನು ಕಡಿದು ಹಾಕಲಾಗಿದೆ, ಬುಡ ಭೂಮಿಯಲ್ಲಿ ಇದೆ, ಬೇರು ಇದೆ. ಅದನ್ನು ಕುರಿತಾಗಿ ಏನು ಹೇಳ್ತಿದ್ದಾನೆ, ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರು. ಆ ಬುಡ ಮುದಿಯಾಗ್ಬಿಟ್ರು ಸರಿ, ಆ ಬೇರು ಸತ್ತರೂ ಸರಿ. ಈಗ ಅವನು ಹೇಳ್ತಾನೆ ನೋಡಿ, ಯೋಬ ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು. ಅದರ ಬೇರು ಸತ್ತೋಗಿರ್ಬೋದು, ಬುಡನು ಮುದಿಯಾಗಿರ್ಬೋದು. ಈಗ ಆತ ಹೇಳ್ತಿದ್ದಾನೆ, ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು. ನನ್ನ ಪ್ರಿಯ ದೇವಜನರೇ, ಇಲ್ಲಿ ಯೋಬ ನೀರು ಅಂತ ಹೇಳುವಾಗ ಆ ನೀರು ಜೀವಜಲವಾದ ಏಸು ಕ್ರಿಸ್ತನಾಗಿದ್ದಾನೆ. ಜೀವಜಲವಾದ ಏಸು ಕ್ರಿಸ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ಏಸು ಕ್ರಿಸ್ತನ ಹೆಸರು ಜೀವಜಲದ ಬುಗ್ಗೆ ಎಂಬುದಾಗಿ. ಇವತ್ತು ನೀವು ಕಡಿಯಲ್ಪಟ್ಟ ಮರವಾಗಿ, ಜೊತೆಗೆ ಅದರ ಬುಡ ಮುದಿಯಾಗಿ, ಆ ಬುಡದ ಬೇರು ಸತ್ತು ಹೋಗಿದೆಯಾ, ಜೀವ ಜಲದ ಬುಗ್ಗೆಯಾಗಿರುವ ಯೇಸು ಹೇಳ್ತಿದ್ದಾನೆ, ನಾನು ಜೀವ ಜಲದ ಬುಗ್ಗೆಯಾಗಿದ್ದೇನೆ, ನೀನು ಗಿಡದ ಹಾಗೆ ಕವಲೊಡೆಯುವೆ, ನೀನು ಗಿಡದ ಹಾಗೆ ಕವಲನ್ನು ಒಡೆಯುವೆ. ನನ್ನ ದೇವರು ಜಜ್ಜಿ ಹೋದ ದಂಟನ್ನು ಮುರಿದು ಹಾಕುವ ದೇವರಲ್ಲ. ಪ್ರಿಯ ದೇವ ಜನರೇ, ಈ ತಿಂಗಳಲ್ಲಿ ನಾನು ಹೇಳಬಲ್ಲೆ ಸೇವಕನಾಗಿ, ನೀವು ಪುನಃ ಚಿಗುರುತ್ತೀರಾ, ನೀವು ಪುನಃ ಕವಲೊಡೆಯುತ್ತೀರಾ. ಕವಲು ಅಂತ ಹೇಳುವಾಗ ಅದು ಒಂದು ಕವಲಲ್ಲ, ಅನೇಕ ಕವಲುಗಳಾಗಿ ನೀವು ಚಿಗುರಿಕೊಳ್ಳಲಿಕ್ಕಿದ್ದೀರಾ, ನೀವು ಚಿಗುರಿಕೊಳ್ಳಲಿಕ್ಕಿದ್ದೀರಾ. ದೇವರ ನಾಮಕ್ಕೆ ಸ್ತೋತ್ರ ಹೇಳುವ ಈ ಜಜ್ಜಲ್ಪಡುವಿಕೆಯ ಅನುಭವಕ್ಕಾಗಿ ನಾನು ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಹೇಳ್ತೇನೆ ಅಪ್ಪ. ಅಕಾಲಿಕ ಮರಣ, ಎದುರು ನೋಡದ ಮರಣ ನಮ್ಮನ್ನು ಜಜ್ಜಲ್ಪಡುವ ಪರಿಸ್ಥಿತಿಗೆ ತಳ್ಳಿಬಿಟ್ಟಿದೆ. ಪ್ರಿಯ ದೇವಜನರೇ, ಈಗ ಪೂರ್ತಿ ಐಸೆರಂ ಸ್ಥಾಪನೆಯನ್ನು ಬಲಪಡಿಸುವಾತನು ಜೀವಜಲದ ಬುಗ್ಗೆಯಾಗಿರುವ ಯೇಸು ಕ್ರಿಸ್ತನಾಗಿದ್ದಾನೆ. ಪೂರ್ತಿ ಐಸೆರಂ ಸ್ಥಾಪನೆಯನ್ನು ಆರಿ ಹೋಗದ ಹಾಗೆ ಉಜ್ಜೀವನಕ್ಕಾಗಿ ಪ್ರಜ್ವಲಿಸಿ ಉರಿಯುವಂತೆ ಮಾಡುವವನು ಜೀವದ ಬುಗ್ಗೆಯಾಗಿರುವಂಥ ಏಸು ಕ್ರಿಸ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ಕುಟುಂಬದ ಸಮಸ್ಯೆ, ನಿಮ್ಮ ವೈಯಕ್ತಿಕ ಸಮಸ್ಯೆ, ಜಜ್ಜಲ್ಪಡುವಿಕೆ ಏನೇ ಆಗಿರ್ಬೋದು, ಶುಭ ವರ್ತಮಾನ ನೀವು ಚಿಗಿರಿಕೊಳ್ತೀರಾ. ಓಕೆ, ಇನ್ನು ಕೆಲವು ವಾಕ್ಯಗಳನ್ನು ನೋಡಿ ನಾವು ಮುಗಿಸೋಣ. ಇಂತಹ ಜಜ್ಜಲ್ಪಡುವಿಕೆಯ ಪರಿಸ್ಥಿತಿಯಲ್ಲಿ ಯೋಬ ಇರುವಾಗ ಆತನ ನಂಬಿಕೆಯ ಮಾತು ಏನಾಗಿತ್ತು?
ಆತನ ನಂಬಿಕಸ್ತಿಕೆಯ ಮಾತೇನಾಗಿತ್ತು ಎಂಬುದಾಗಿ ನಾವು ನೋಡೋಣ. ಆದುದರಿಂದ ಈ ಜಜ್ಜಲ್ಪಡುವ ಪರಿಸ್ಥಿತಿಯಲ್ಲಿರುವಂಥ ನಾವು ದೇವರ ಮೇಲೆ ಗುಣುಗುಟ್ಟಬಾರ್ದು, ದೇವರ ಬಳಿಯಲ್ಲಿ ಪ್ರಶ್ನೆಯನ್ನು ಕೇಳಬಾರ್ದು. ಬದಲಾಗಿ ನಾವು ಯೋಬನ ಹಾಗೆ ಒಪ್ಪಿಕೊಂಡು ನಮ್ಮ ನಂಬಿಕೆಯ ಘೋಷಣೆಯನ್ನು, ನಮ್ಮ ನಿರೀಕ್ಷೆಯ ಘೋಷಣೆಯನ್ನು ನಾವು ಮಾಡಬೇಕು. ಪ್ರಿಯ ದೇವ ಜನರೇ, ಯೋಬ ಏನು ಹೇಳ್ತಾನೆ ನಾವು ನೋಡುವ. ಯೋಬ 1:21-22 ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯಹೋವನೇ ಕೊಟ್ಟನು, ಯಹೋವನೇ ತೆಗೆದುಕೊಂಡನು. ಯಹೋವನೇ ಕೊಟ್ಟನು, ಯಹೋವನೇ ತೆಗೆದುಕೊಂಡನು. ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಜಜ್ಜಲ್ಪಡುವ ಪರಿಸ್ಥಿತಿಯಲ್ಲಿಯೂ ಅವನು ದೇವರನ್ನು ಸ್ತುತಿಸುತ್ತಾ ಇದ್ದಾನೆ, ದೇವರನ್ನು ಆರಾಧಿಸುತ್ತಾ ಇದ್ದಾನೆ. 22 ಹೀಗೆ ಹೇಳುತ್ತೆ, ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ. ಜಜ್ಜಲ್ಪಡುತ್ತಾ ಇರುವ ಯೋಬ ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ, ದೇವರ ವಿರುದ್ಧವಾಗಿ ಪಾಪ ಮಾಡಲಿಲ್ಲ. ಜಜ್ಜಿ ಹೋಗುತ್ತಿರುವ ದಂಟುಗಳಾಗಿರುವ ನಾವು ಈ ವಿಷಯದಲ್ಲಿ ತುಂಬ ಗಂಭೀರವಾಗಿರಬೇಕು. ಪಾಪವನ್ನು ಮಾಡಲಿಕ್ಕೂ ಹೋಗಬಾರ್ದು ಮತ್ತು ದೇವರ ಮೇಲೆಯೂ ತಪ್ಪನ್ನು ಹೊರಿಸಬಾರ್ದು. ಇನ್ನೊಂದು ಯೋಬ ಏನು ಹೇಳ್ತಾನೆ ಅನ್ನುವುದನ್ನು ನಾವು ನೋಡುವ. ಯೋಬ 2:10 ತನ್ನ ಹೆಂಡತಿಯನ್ನು ನೋಡಿ ಯೋಬ ಎಂತಹ ಮಾತುಗಳನ್ನು ಆ ಜಜ್ಜಲ್ಪಡುವ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದ್ದಾನೆ ನೋಡ್ರಿ. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತನಾಡಿದಂತೆ ನೀನು ಮಾತನಾಡುತ್ತಿ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನೂ ಹೊಂದಬಾರದೋ ಎಂದು ಹೇಳಿದನು. ಯೋಬ ತನ್ನ ಹೆಂಡತಿಗೆ ದೂಷಿಸಿ ಸಾಯಿ ದೇವರನ ಎಂಬುದಾಗಿ ಹೇಳಿದ ಹೆಂಡತಿಗೆ ಹೇಳ್ತಿದ್ದಾಳೆ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನೇ ಹೊಂದ್ಕೊಳ್ತಾ ಇದ್ದೀವಿ, ಯಾಕೆ ನಾವು ಕೆಟ್ಟದ್ದನ್ನು ಹೊಂದಿಕೊಳ್ಳಬಾರ್ದ? ಯೋಬ ತನ್ನ ಹೆಂಡತಿನ ನೋಡಿ ಈ ಮಾತುಗಳನ್ನು ಹೇಳಿ ತನ್ನನ್ನೇ ತಾನು ಸಂತೈಸಿಕೊಳ್ತಾ ಇದ್ದಾನೆ. ಮುಂದೆ ಹೀಗೆ ಬರೆದಿದೆ, ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಲ್ಲಿಂದ ಹೊರಡಲಿಲ್ಲ. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ಬೇಡ ಪ್ರಿಯ ದೇವಜನರೇ, ನಾವು ಜಜ್ಜಲ್ಪಡುವ ಪರಿಸ್ಥಿತಿಯಲ್ಲಿ ವೈಯಕ್ತಿಕವಾಗಿಯೋ ಕುಟುಂಬವಾಗಿಯೋ ನಾವಿರುವಾಗ ನಮ್ಮ ಬಾಯಿಗಳಿಂದ, ನಮ್ಮ ತುಟಿಗಳಿಂದ ಪಾಪದ ಮಾತುಗಳು ಹೊರಡಬಾರದು. ಯಾಕಂದರೆ ನನ್ನ ಮತ್ತು ನಿಮ್ಮ ದೇವರು ಜಜ್ಜಿ ಹೋದ ದಂಟನ್ನು ಮುರಿದು ಹಾಕುವ ದೇವರಲ್ಲ. ನಿಮ್ಮೆಲ್ರಿಗೂ ಗೊತ್ತು ಯೋಬನ ಅಂತ್ಯಸ್ಥಿತಿ ಹೇಗಾಗ್ಬಿಡ್ತು ಅಂತ. ಎಲ್ಲರೂ ಕಣ್ಣೆತ್ತಿ ನೋಡುವ ಹಾಗೆ ದೇವರು ಮಾಡಿದ್ನು. ಕಳೆದುಕೊಂಡಂಥ 10 ಮಕ್ಕಳನ್ನು ದೇವರು ಹಿಂತಿರುಗಿಸಿಕೊಡ್ತಾನೆ. ಅಲ್ಲಿ ಬರೆದಿದೆ 42 ಯೋಬನಂತಹ ಯೋಬನ ಮಕ್ಕಳ ಹಾಗೆ ಸುಂದರ ಸ್ತ್ರೀಯರುಗಳು ಎಲ್ಲೂ ಸಿಗ್ತಿರಲಿಲ್ಲವಂತೆ. ಅಷ್ಟರ ಮಟ್ಟಿಗೆ ದೇವರು ಅವನನ್ನು ಪ್ರಜ್ವಲಿಸಿ ಉರಿಯುವ ಹಾಗೆ ಮಾಡ್ತಾನೆ. ಕಳೆದುಕೊಂಡಂಥ ಸಕಲವನ್ನು ದೇವರು 2 ಕೊಟ್ಟು ಆತನನ್ನು ಆಶೀರ್ವದಿಸ್ತಾನೆ. ಇದೇ ನನ್ನ ಮತ್ತು ನಿಮ್ಮ ದೇವರು. ಆದುದರಿಂದ ನೀವು ಈ ತಿಂಗಳಲ್ಲಿ ಜಜ್ಜಲ್ಪಡುವಿಕೆಯೊಂದಿಗೆ ನೀವು ಈ ತಿಂಗಳನ್ನು ಪ್ರವೇಶ ಮಾಡಿದರೆ ನಿರಾಶರಾಗಬೇಡ್ರಿ. ಅಜ್ಜಜ್ಜಲ್ಪಡುವಿಕೆ ದಿನಗಳಿಗೆ ನಿಮ್ಮನ್ನು ಒಪ್ಪಿಸಿಕೊಟ್ಬಿಡ್ರಿ. ನಿಮ್ಮ ದೇವರು ನಿಮ್ಮನ್ನು ಮುರಿದು ಹಾಕುವುದಿಲ್ಲ, ಬದಲಾಗಿ ಮೊದಲಿಗಿಂತ ಹೆಚ್ಚಾಗಿ ಬಲಪಡಿಸುತ್ತಾನೆ. ಮತ್ತು ಹಾರಿ ಹೋಗುತ್ತಿರುವ ದೀಪವಾಗಿರುವ ನಿಮ್ಮನ್ನು ದೇವರು ನಂದಿಸುವುದಿಲ್ಲ, ಬದಲಾಗಿ ಇನ್ನೂ ಉಜ್ಜೀವನದ ಜ್ವಾಲೆಯಾಗಿ ಇಡೀ ಜಗತ್ತಿಗೆ ಉರಿಯುವ ಹಾಗೆ ದೇವರು ನನ್ನನ್ನು ನಿಮ್ಮನ್ನು ಸ್ಥಾಪನೆಯನ್ನು ಮಾಡುವಂಥ ದೇವರಾಗಿದ್ದಾನೆ. ಪ್ರಿಯ ದೇವ ಜನರೇ, ಇರುವಂಥ ಸ್ಥಳದಲ್ಲಿಯೇ ನಮ್ಮ ಕಣ್ಣುಗಳನ್ನು ಮುಚ್ಚಿ ಕೇಳಿದ ವಾಕ್ಯಕ್ಕೆ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. ಕೇಳಿದ ಸಂತೈಸುವಿಕೆಯ ಮಾತುಗಳಿಗೆ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. ಕೇಳಿದ ವಾಗ್ದಾನದ ವಚನಕ್ಕೆ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. ದೇವರ ಬಳಿಗೆ ಒಂದು ಮಾತನ್ನು ಕೊಟ್ಬಿಡ್ರಿ, ದೇವರೇ ಜಜ್ಜಲ್ಪಡುವ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ, ಬಹಳವಾಗಿ ಜಜ್ಜಲ್ಪಟ್ಟಿದ್ದೇನೆ, ನಾನು ಎದುರು ನೋಡಿರಲಿಲ್ಲ ಈ ರೀತಿಯಾಗಿ ನಾನು ಜಜ್ಜಲ್ಪಡುತ್ತೇನೆ ಎಂಬುದಾಗಿ. ಇವತ್ತು ನಾನು ಜಜ್ಜಲ್ಪಡುತ್ತಾ ಇದ್ದೇನೆಪ್ಪ. ಈ ಜಜ್ಜಲ್ಪಡುವ ಈ ಪರಿಸ್ಥಿತಿಯಲ್ಲಿಯೂ ನಾನು ನಿನ್ನ ಮೇಲೆ ತಪ್ಪನ್ನು ಹೋರಿಸುವುದಿಲ್ಲ, ನಿನಗೆ ವಿರುದ್ಧವಾಗಿ ನಾನು ಪಾಪ ಮಾಡುವುದಿಲ್ಲ. ಈ ಜಜ್ಜಲ್ಪಡುವಿಕೆಯ ದಿವಸಗಳನ್ನು ತಾಳ್ಮೆಯಿಂದ ನಾನು ಸಹಿಸಿಕೊಳ್ತೇನೆಯಪ್ಪ ಎಂಬುದಾಗಿ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ನಿಮ್ಮ ಜಜ್ಜಲ್ಪಡುವಿಕೆಯ ದಿವಸಗಳು ಮುಗಿದ ಮೇಲೆ ದೇವರು ನಿಮ್ಮನ್ನು ಬಲದಿಂದ ಬಲಕ್ಕೆ ಬಲಪಡಿಸುವುದನ್ನು ನೀವು ನೋಡ್ತೀರಾ.
ನಿಮ್ಮ ದೀಪವು ದಿನದಿಂದ ದಿನಕ್ಕೆ ಹೊತ್ತಿ ಹೊತ್ತಿ ಉರಿಯುವುದನ್ನು ನೀವು ನೋಡ್ತೀರ ಪ್ರಿಯ ದೇವ ಜನರೇ. ಪರಲೋಕದಲ್ಲಿರುವಂಥ ನನ್ನ ತಂದೆಯೇ, ಈ ಒಂದು ಸಮಯಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನಪ್ಪ. ಕಳೆದ ಸೆಪ್ಟೆಂಬರ್ ತಿಂಗಳು ಪೂರ್ತಿಯಾಗಿ ನಮ್ಮನ್ನು ನಡೆಸಿ ಅಕ್ಟೋಬರ್ ತಿಂಗಳನ್ನು ಪ್ರವೇಶ ಮಾಡುವಂಥ ಕೃಪೆ ಕೊಟ್ಟಿದೆಯಾ ದೇವರೇ. ಒಂದು ವೇಳೆ ಯಾರಾದರೂ ಜಜ್ಜಲ್ಪಡುವ ಪರಿಸ್ಥಿತಿಯೊಂದಿಗೆಯೇ ಅಕ್ಟೋಬರ್ ತಿಂಗಳನ್ನು ಪ್ರವೇಶ ಮಾಡಿರುವುದಾದರೆ ನಾನು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಜನರನ್ನು ಸಂತೈಸು, ನಿನ್ನ ಜನರನ್ನು ಆಧರಿಸು. ವೈಯಕ್ತಿಕವಾಗಿ ಜಜ್ಜಲ್ಪಟ್ಟಿದ್ರೆ ದೇವರೇ ಅವರೊಂದಿಗೆ ನೀನಿರು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕುಟುಂಬವಾಗಿ ಬೇರೆ ಬೇರೆ ವಿಷಯಗಳಲ್ಲಿ ಜಜ್ಜಲ್ಪಟ್ಟಿದ್ರೆ ದೇವರೇ ಕುಟುಂಬದಲ್ಲಿ ನೀನಿರುವುದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ. ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸ್ತೇವೆ ಅಪ್ಪ. ಈ ಜಜ್ಜಲ್ಪಡುವಿಕೆಯ ದಿವಸಗಳು ಮುಗಿದು ದೇವರೇ ನಿನ್ನಿಂದ ಗೌರವ ಸನ್ಮಾನ ಸಮಾಧಾನ ಸಂತೋಷ ವಾಗ್ದಾನ ನೆರವೇರುವಿಕೆ ಇವೆಲ್ಲವನ್ನು ನೋಡಲಿಕ್ಕಾಗುವಂತೆ ದಿವಸಗಳನ್ನು ನಿನ್ನ ಜನರಾದ ನಮಗೆ ದಯಪಾಲಿಸು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನಪ್ಪ. ಈ ಅಕ್ಟೋಬರ್ ತಿಂಗಳು ಪೂರ್ತಿಯಾಗಿ ಸಭೆಯಲ್ಲಿರುವಂಥ ಒಂದೊಂದು ಕುಟುಂಬಗಳನ್ನು ನೀನು ಜೋಪಾನ ಮಾಡು ಸ್ವಾಮಿ. ಕೋವಿಡ್ 19 ದಿವಸಗಳಲ್ಲಿ ನಾವಿರುವುದರಿಂದ ಎಲ್ಲ ಕುಟುಂಬಗಳನ್ನು ನೀನು ತಪ್ಪಿಸಿ ಕಾಪಾಡು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಸಭೆಯಲ್ಲಿರುವ ಯವನಸ್ಥರನ್ನು ಕಾಪಾಡು ಸ್ವಾಮಿ. ಸಭೆಯಲ್ಲಿರುವ ಚಿಕ್ಕ ಮಕ್ಕಳನ್ನು ಕಾಪಾಡು. ಸಭೆಯಲ್ಲಿರುವ ಪುರುಷರನ್ನು ಸ್ತ್ರೀಯರನ್ನು ಕಾಪಾಡು. ವಿಶೇಷವಾಗಿ ಸಭೆಯಲ್ಲಿರುವ ವಯಸ್ಸಾದವರನ್ನು ದೇವರ ಈ ತಿಂಗಳಲ್ಲಿ ಕಾಪಾಡು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ನಿನ್ನ ಶುಭವು ನಿನ್ನ ಕೃಪೆಯು ನಿನ್ನ ಜನರಾದ ನಮ್ಮನ್ನು ಹಿಂಬಾಲಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನಪ್ಪ. ನಮ್ಮ ಎಲ್ಲ ಪ್ರಾರ್ಥನೆಯನ್ನು ನೀವು ಕೇಳಿದ್ದಕ್ಕಾಗಿ ಸ್ತೋತ್ರ. ಈ ತಿಂಗಳು ನಮ್ಮ ಅಗತ್ಯತೆಗಳನ್ನು ನೀನು ಸಂಧಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲ ಸ್ತುತಿಯನ್ನು ಘನವನ್ನು ಮಹಿಮೆಯನ್ನು ನಿನ್ನೊಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್ ಆಮೆನ್ ಆಮೆನ್. ದೇವರಿಗೆ ಸ್ತೋತ್ರವಾಗಲಿ ಪ್ರಿಯ ದೇವಜನರೇ. ದೇವರು ನಮ್ಮನ್ನು ಆಶೀರ್ವದಿಸಲಿ. ನಂಬಿಕೆಯೊಂದಿಗೆ ನಿರೀಕ್ಷೆಯೊಂದಿಗೆ ಈ ತಿಂಗಳನ್ನು ಪ್ರವೇಶ ಮಾಡಿದ್ದೇವೆ. ದೇವರು ತಾನೇ ಈ ತಿಂಗಳು ಪೂರ್ತಿ ನಮ್ಮನ್ನು ನಡೆಸಲಿ. ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.